नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किम कुर्वत सञ्जय। श्रीगुरुभ्यो नमः। विस्तारवागि कर्मद चौकट्टुगळन्नेल्ल ಬಿಡಿಸಿ ತಿಳಿಸುತ್ತಾ ಕೃಷ್ಣ ಅರ್ಜುನನ ಪೊಳ್ಳುವಾದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ನೀಡುತ್ತಾ ಬಂದ. ಆದರೆ ಒಂದರ ಹಿನ್ನೆಲೆಯಲ್ಲಿ ಮತ್ತೊಂದು ಕರ್ಮ, ಅದು ಮತ್ತಷ್ಟು ಜಟಿಲ ಆಗುವಂತೆ ಕಾಣುವುದರಿಂದ ಸಮರ್ಪಕವಾಗಿ ಬರುವ ಆಕ್ಷೇಪಗಳಿಗೆ ಕೃಷ್ಣ ಉತ್ತರವನ್ನು ಸ್ಪಷ್ಟವಾಗಿ ನೀಡುತ್ತಾ ಇದ್ದಾನೆ. ಒಂದೊಮ್ಮೆ ತಿಳಿಯದ ಜನ ಆಚರಣೆ ಮಾಡುವ ಕರ್ಮ ಹೇಗಿರ್ತದೋ ಹಾಗೆ ತಿಳಿದವನು ಸಹ ಕರ್ಮವನ್ನು ಬಿಟ್ಟಿರದೆ ನಡೆಸಿಕೊಂಡು ಬರಬೇಕು ಅಂತ ಹೇಳುವಾಗ ಸಂಶಯ ಮೂಡುತ್ತದೆ. ಹಾಗಾದರೆ ತಿಳಿದವನು ಸಹ ತಪ್ಪು ನಡೆಸಬೇಕೇ? ತಿದ್ದುವ ಕತೆ ಹೇಗೆ? ಅವನು ತಪ್ಪು ಮಾಡುವುದು ಅಥವಾ ತಪ್ಪು ಮಾಡುವವರನ್ನು ಅದು ತಪ್ಪು ಅಂತ ಹೇಳಿ ನಿಲ್ಲಿಸುವುದು ಏನಾಗಬೇಕು ಅಂತ ಕೇಳುತ್ತಾನೆ. ತಿಳಿದವ ತಿಳಿಯದವನನ್ನು ತಿಳಿದಿಲ್ಲ ಅಂತ ಹೇಳಿ ತಿಳಿಸಿಕೊಡಬೇಕು? ತಿಳಿದವ ತಿಳಿಯದವನಂತೆ ನಾಟಕ ಮಾಡುತ್ತಾ ಕಾರ್ಯವನ್ನು ಮುಂದುವರಿಸಬೇಕು ಎನ್ನುವ ಗೊಂದಲಕ್ಕೆ ಕೃಷ್ಣ ಹೇಳುತ್ತಾನೆ, ಸಾಮಾನ್ಯವಾಗಿ ತಿಳಿಯದವರಿಗೆ ತಿಳಿಯದವರು ಅಂತ ಹೇಳುವುದಕ್ಕಿಂತ ಹೆಚ್ಚು ನಾವು ತಿಳುವಳಿಕೆಯನ್ನು ತುಂಬಿಸಿಕೊಳ್ಳಲು ಇಷ್ಟಪಡದವರು ಅಂತ ಹೇಳಬೇಕಾಗತ್ತೆ ಅಂತಾನೆ. ಮೋಕ್ಷದ ಫಲವನ್ನು ಹೇಳುವಾಗ ಇಂಥವರು ಬಹಳ ಒಳ್ಳೆಯ ರೀತಿಯಿಂದ ಸಾಧನೆ ನಡೆಸಿ ಭಗವಂತನೆಡೆಗೆ ಸಾಗ್ತಾರೆ ಅಂತ ಹೇಳುವಾಗ ಸಾತ್ವಿಕರನ್ನು ಗುರುತಿಸಿ ಅಭಿಪ್ರಾಯಪಟ್ಟಿತು ಶಾಸ್ತ್ರ. ಅಷ್ಟೊತ್ತಿಗೆ ರಾಜಸರು ತಾಮಸರು ಎದ್ದು ನಿಂತು ಕೇಳುತ್ತಾರೆ, ನಮಗೇಗೆ ಮೋಕ್ಷ ಸಿಗೋದು ಅಂತ. ನೀವು ರಾಜಸರಾದ್ರಿಂದ ತಾಮಸರಾದ್ರಿಂದ ಅಲ್ಲ, ನಾವೊಂದೊಮ್ಮೆ ಸಾತ್ವಿಕರಾದರೆ ಅದೇ ಆದರೆ ಎನ್ನುವುದು ನಿಮಗೆ ಬುದ್ಧಿ ಬರಬೇಕಲ್ಲ ಅಂತ. ಯಾವತ್ತು ನಿಮಗೆ ಯೋಗ್ಯವಾದ ಪರಿಸರ ಇದ್ದು ಒಳ್ಳೆಯ ಗುರುಗಳು ಸಿಕ್ಕಿದರೂ ನೀವಂತಹ ಮಹದುಚ್ಚವಾದ ಜ್ಞಾನವನ್ನು ಇಷ್ಟಪಡಲಿಲ್ಲವೋ, ಸಾಧನೆಗಾಗಿ ನೀವು ಕಷ್ಟಪಡುವುದಿಲ್ಲವೋ, ಬೇರೆ ವಿಷಯಗಳನ್ನೇ ನೀವು ಯಾವತ್ತು ಮೆಲುಕು ಹಾಕ್ತೀರಿಯೋ, ಹಾಗಿರುವಾಗ ನಿಮ್ಮ ಸ್ವಭಾವವನ್ನು ಬದಲಿಸುವವರು ಯಾರು ಅಂತ ಕೇಳ್ತಾರೆ. ಅಥವಾ ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತ. ಒಬ್ಬ ಗುರು ಇದ್ದಾಗ, ಜ್ಞಾನ ಮಾರ್ಗ ತೆರೆದಿದ್ದಾಗ ಅದನ್ನು ತಿಳಿದು ಅಲ್ಲಿಗೆ ತೆರಳದೆ, ಅದನ್ನು ಗೆಲ್ಲದೆ ಅಲ್ಲಿಗೆ ಬಾರದೆ ಇದ್ದಾಗ ಅವನನ್ನು ಖಂಡಿತವಾಗಿಯೂ ಅಯೋಗ್ಯ ಅಂತ ಹೇಳಲಿಕ್ಕೆ ಬರಬಹುದು ಅಂತ. ಗೊತ್ತಿದ್ದು ತಪ್ಪು ಮಾಡುವವನನ್ನು, ಅನಿವಾರ್ಯತೆ ಇಲ್ಲದಿದ್ದರೂ ಅನ್ಯಾಯವೆಸಗುವವನನ್ನು, ಬಹಳಷ್ಟು ಜ್ಞಾನದ ಸುತ್ತಮುತ್ತಲೂ ಅದರ ಹಬ್ಬುವಿಕೆಯ ಹರಡುವಿಕೆ ಇದ್ದರೂ ಅದನ್ನು ಅಪೇಕ್ಷಿಸದವನನ್ನು, ಉಪೇಕ್ಷಿಸುವವನನ್ನು, ತಿರಸ್ಕರಿಸುವವನನ್ನು ಎಂದೂ ಸಹ ಶಾಸ್ತ್ರ ಮತ್ತೆ ಮಾತಾಡಿಸುವುದಿಲ್ಲ, ಉದ್ಧರಿಸುವುದಿಲ್ಲ ಅಂತ. ಆದ್ದರಿಂದ ನಿಜವಾಗಿ ಅಜ್ಞರು ಎನ್ನುವುದು ದೊಡ್ಡ ಸಂಗತಿಯಲ್ಲ, ಅಜ್ಞತೆಯನ್ನು ಇಷ್ಟಪಟ್ಟವರು ಎನ್ನುವುದು ದೊಡ್ಡ ಸಂಗತಿ ಅಂತ. ಹೆಚ್ಚಿನ ಜನ ಸೋಮಾರಿತನವನ್ನೇ, ಜಾಡ್ಯವನ್ನೇ, ಜಾಳುತನವನ್ನೇ ಮೈಗೂಡಿಸಿಕೊಂಡವರು, ಇಷ್ಟಪಡುವವರು, ಅದನ್ನೇ ಮುಂದೆ ನಡೆಸುವವರು, ಹೇಳಿದರು ಕೇಳದವರು. ಅಂಥವರ ಬಗ್ಗೆ ಕೃಷ್ಣನ ಕರ್ಮತಂತ್ರ ವಿಧಾನ ಹೇಗಿದೆ ಅಂತ ತೋರಿಸ್ತಾನೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಲೋಕ ಸಂಗ್ರಹಕ್ಕಾಗಿ ಒಬ್ಬ ತಿಳುವಳಿಕೆ ತುಂಬಿದವನ ನಡೆ ಅಂತ ಹೇಳಿದರೆ ಅವನ ನುಡಿ ಹೇಗಿರಬೇಕು ಎನ್ನುವುದರ ಬಗ್ಗೆ ಒಂದು ಕೃಷ್ಣನ ಚಿಕ್ಕವಾದ ನಡೆ ಚೆನ್ನಾಗಿರಬೇಕು ಅಂದ.
ಯಾಕೆ ಕೇಳಿದರೆ ಜನರ ತಿದ್ದುವಿಕೆಗೆ ಅಂತ ಹೇಳಿದ. ಲೋಕ ಶಿಕ್ಷಣವೇ ಇವನಿಗೆ ಒಂದು ಕರ್ಮದಲ್ಲಿ ಕಾರ್ಯವೈಖರಿಯಲ್ಲಿ ಸೇರಿಕೊಂಡಿದೆ ಅಂತ ತಿಳಿದವನು ಮಾಡುವುದು ಒಂದು ಕರ್ಮ, ಮಾಡುತ್ತಾ ಇದ್ದಾಗ ಅದರ ಬೆನ್ನ ಹಿಂದೆ ಇನ್ನೊಬ್ಬರಿಗೆ ಅವನ ಕರ್ಮವನ್ನು ಶಿಕ್ಷಣವನ್ನಾಗಿ ನೀಡುವುದು ಅವನ ಕೆಲಸ. ಹೋಗಿ ಕೊಡದಿದ್ದರೂ ನಡೆಯಲ್ಲಿ ಅದು ಶಿಕ್ಷಣ ಆಗಿ ಹೋಗುತ್ತೆ, ಜನ ನೋಡ್ತಾರೆ, ಗುರುತಿಸ್ತಾರೆ. ಎದುದಾಚರತೆ ಶ್ರೇಷ್ಠ ಅಂತ ದೊಡ್ಡವ ಅಂತ ಮಾಡಿಕೊಂಡು ಅವನ ಬೆನ್ನ ಹಿಂದೆ ನಿಲ್ತಾರೆ. ಆದ್ದರಿಂದ ನಡೆಯನ್ನು ನಿಲ್ಲಿಸಬಾರದು. ಹಾಗಾದರೆ ನಡೆಯನ್ನು ನುಡಿಯಲ್ಲಿ ಹೇಳಿಕೊಡುತ್ತೇನೆ ಹೇಳಿದರೆ ಕೃಷ್ಣ ಹೇಳ್ತಾನೆ, ಮಾತು ಮಾತ್ರ ಮಾತಾಡಬೇಡ ಅಂತ, ಕೊಡಬೇಡ ಅಂತ ಹೇಳ್ತಾನೆ. ನ ಬುದ್ಧಿವೇದಂ ಜನಯೇತ್. ಈ ಶ್ಲೋಕ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ ಅಂದರೆ ಓಡುವವರಿಗೆ ಓಡಿಸುವವರಿಗೆಲ್ಲ ಬಹಳ ಸುಂದರವಾದಂತಹ ನುಡಿಗಟ್ಟು ಆಗಿದೆ ಇದು. ಅದರ ನೇರವಾದ ಅರ್ಥವನ್ನು ನಾವು ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ನೋಡಿದರೆ ಓದಿದರೆ, ನ ಬುದ್ಧಿವೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿನ. ಕೆಲಸ ಕೆಲಸ ಅಂತ ಹೇಳಿಕೊಂಡು ಮೈ ಮರೆತ, ಕರ್ಮತಂತ್ರ ವಿಧಾನಗಳಲ್ಲಿ ಆಸಕ್ತಿ ವಹಿಸಿದ, ಫಲದ ಆಸೆಯ ಬಗ್ಗೆ ಯಾವತ್ತೂ ಸಹ ಜೋತು ಬಿದ್ದ, ಜಲುಸುರಿಸುವ ಮಂದಿಗಳ ಹತ್ತಿರಕ್ಕೆ ಹೋಗಿ ಅವರ ತಲೆ ಕೆಡಿಸಬೇಡ ಅಂತ. ನ ಬುದ್ಧಿ ಭೇದಂ ಜನಯೇತ್. ಅವರಲ್ಲಿರತಕ್ಕಂಥ ಏನು ಬುದ್ಧಿಮಂತಿಕೆ ಇದೆ, ಜ್ಞಾನದ ರಾಶಿ ಇದೆ, ಅದಕ್ಕೆ ನೀನು ವ್ಯತ್ಯಾಸವಾಗಿ ಅವರ ತಲೆಯನ್ನು ಮಾಡಲಿಕ್ಕೆ ಹೋಗಬೇಡ. ನ ಬುದ್ಧಿವೇದಂ ಜನಯೇತ್ ಅಜ್ಞಾನ. ಯಾಕೆ ಅವರಿಗೆ ಹೇಳಬಾರದು ಕೇಳಿದರೆ, ಅವರು ಅಜ್ಞರು ಅಂತಾರೆ. ಎಲ್ಲ ಅಜ್ಞರಿಗೆ ಗೊತ್ತಾಗಬೇಕು, ಗೊತ್ತಾಗಲಿಕ್ಕೆ ಹೇಳಬಾರದು. ಹಾಗಿರುವಾಗ ಅಜ್ಞರು ಅಜ್ಞರಾಗಿ ಉಳಿಬೇಕು, ಅವ್ರು ಯಾವತ್ತು ಪ್ರಾಜ್ಞರಾಗುವುದು? ಸರಿ, ಅವರನ್ನು ಪ್ರಾಜ್ಞರನ್ನು ಮಾಡುವ ಅಂತೇಳಿ ನಾವು ನಮ್ಮ ಬುದ್ಧಿಮಂತಿಕೆಯನ್ನು ಅವರಿಗೆ ಹೇಳಿಕೊಡುವ ಕೇಳಿದರೆ ಅವರು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಹೇಳಲಿಕ್ಕೆ ಹೋಗಬೇಡ ಅಂದ. ಕೇಳುತ್ತಾರೋ ಇಲ್ಲವೋ ವಿಷಯ ಬೇರೆ. ಈಗ ನಮಗೆ ಚೌತಿ ಸಿಗ್ತದೆ, ಯಾವಾಗಲೂ ಸಿಗ್ತದೆ, ತಿಂಗಳಿಗೆ ಎರಡು ಸರ್ತಿ ಸಿಗ್ತದೆ. ಒಂದು ಸರ್ತಿ ಶುದ್ಧ ಪಕ್ಷದಲ್ಲಿ, ಮತ್ತೊಮ್ಮೆ ಕೃಷ್ಣ ಪಕ್ಷದಲ್ಲಿ, ಬಹುಳ ಪಕ್ಷದಲ್ಲಿ. ಹೇಳುತ್ತೇವೆ ನೋಡು, ಭಾದ್ರಪದ ಶುದ್ಧ ಚೌತಿ ಅದು ಗಣೇಶನಿಗೆ ಇಷ್ಟ, ವಿನಾಯಕ ಚತುರ್ಥಿ. ಅದರ ನೆಲೆಯಲ್ಲಿ ಮತ್ತೆ ಮೂರು ನಾಲ್ಕು ಚೌತಿಗಳು ಗಣಪತಿಗೆ ವಿಶೇಷವೇ ಭಾದ್ರಪದ ನಂತರದಲ್ಲಿ. ಅದು ಅಲ್ಲದಿದ್ದರೂ ಮುಂದಿನ ಹನ್ನೊಂದು ಆಗ್ಬೋದು. ಶುದ್ಧ ಪಕ್ಷದಲ್ಲಿನ ಚೌತಿಯಲ್ಲಿ ಗಣಪತಿ ಆರಾಧನೆಯನ್ನು ಯಾವತ್ತೂ ಮಾಡಬಹುದು. ವಾರ್ಷಿಕ ವಿಶೇಷ ಮತ್ತೆ ಒಂದು ನಾಲ್ಕು ದಿನ, ಅದು ಅಲ್ಲದಿದ್ದರೆ ಉಳಿದ ಒಂದು ಎಂಟು ದಿನವೂ ಸೇರಿಕೊಂಡು. ಆದರೂ ಜನ ಗಲಾಟೆ ಎಬ್ಬಿಸಿ ಬಹುಳ ಪಕ್ಷದಲ್ಲಿಯೂ ಚೌತಿಯನ್ನು ಆಚರಿಸ್ತಾರೆ, ಯಾಕಾಗಬಾರದು ಕೇಳುತ್ತಾರೆ. ಅದರಿಂದ ಬಹುಳ ಪಕ್ಷದ ಚೌತಿಯಲ್ಲಿ ಸಂಕಷ್ಟ ಚತುರ್ಥಿ ಅಂತ ಮಾಡಿ, ಸಂಕಷ್ಟಿ ಅಂತ ಮಾಡಿ ಕಷ್ಟಪಡ್ತಾರೆ. ಅದು ಅಯೋಗ್ಯವಾದದ್ದು, ಅದು ಅಶಾಸ್ತ್ರೀಯವಾದದ್ದು, ಅದು ಶಾಪಗ್ರಸ್ತವಾದದ್ದು ಅಂತ ಹೇಳಿದರು. ಇಲ್ಲ, ಅದರಲ್ಲಿ ಬೇಕಾದಷ್ಟು ಜನರಿಗೆ ಒಳ್ಳೆಯದಾಗಿದೆ ಅಂತಾರೆ. ಅಲ್ಲ, ರಾವಣನಿಗೆ ಎಷ್ಟು ಸಮಯ ಒಳ್ಳೆಯದಾಗಲಿಲ್ಲ? ಬೇಕಾದಷ್ಟು ಸಮಯ ಅಂಡಾಬಟ್ಟೆ. ರಾಮನಿದ್ದದ್ದೇ ಕೇವಲ 10,000 ವರ್ಷ ಆದರೆ ರಾವಣನಿದ್ದದ್ದು ಲಕ್ಷಗಟ್ಟಲೆ ವರ್ಷ. ಶೂರ್ಪಣಕಿ ಅದಕ್ಕಿಂತ ಜಾಸ್ತಿ ಇದ್ದ ಹಾಗೆ. ಅವರೆಲ್ಲ ಎಷ್ಟೋ ತ್ರೇತಾಯುಗದ ಹಿಂದಿನವರು. ರಾಮನು 24ನೇ ತ್ರೇತಾಯುಗದವನಾದರೆ ಅವರೆಲ್ಲ 8, 10, 12 ಹತ್ತಿರದ ತ್ರೇತಾಯುಗದವರು. ಅವರ ಯುಗಚಕ್ರಗಳೇ ಬಹಳಷ್ಟು ಆಗಿವೆ, ಸಂಧಿವೆ. ಹಾಗಾದರೆ ಬಹಳ ಕಾಲ ಬದುಕಲಿಲ್ವೇನು? ರಾಮನಿಗಿಂತಲೂ ದಶರಥನಿಗಿಂತಲೂ ಹೆಚ್ಚು ಕಾಲ ಬದುಕಿದವರೆಲ್ಲ ರಾವಣ ಕುಂಭಕರ್ಣರು. ಹಾಗಾದರೆ ನಾವು ರಾವಣ ಕುಂಭಕರ್ಣರನ್ನಾಗಿ, ಆದರ್ಶರನ್ನಾಗಿ ಮಾಡಿಕೊಳ್ಳುವುದೇನು? ಆಗುವುದಿಲ್ಲ. ಕಡಿಮೆ ಹೆಚ್ಚಿನ ಪ್ರಶ್ನೆ ಅಲ್ಲ ಕಾಲ. ಯೋಗ್ಯವಾಗಿರುವುದು, ಯೋಗ್ಯ ತಾಣವನ್ನು ಪಡೆಯುವುದು, ಗತಿಸಿದ ನಂತರ ಉತ್ತಮವಾದ ಸ್ಥಾನವನ್ನು, ಅದರೊಟ್ಟಿಗೆ ಆನಂದವನ್ನು ಪಡೆಯುವುದು ಮುಖ್ಯ. ಅದು ಯಾರಿಗೂ ಗೊತ್ತಿಲ್ಲ. ಇಲ್ಲಿದ್ದಾಗ ಬಂದಿರತಕ್ಕಂಥ ಐಕ್ಯವಾದ ಸಂಪತ್ತನ್ನು ಕಂಡೇ ಅದಕ್ಕೆ ಕಾರಣವನ್ನು ನಾವು ಇದ್ದದ್ದನ್ನೇ ಸಿಕ್ಕಿಸುವುದು. ಇಲ್ಲಿ ಇರತಕ್ಕಂಥ ಕಾರಣಗಳಿಗೆ, ಎಲ್ಲ ಕಾರ್ಯಗಳಿಗೆ, ಎಲ್ಲದಕ್ಕೂ ಕಾರಣ ಇದ್ದದ್ದೇ ಅಲ್ಲ. ನಮ್ಮ ಜನ್ಮಾಂತರದ ಬಹುತೇಕ ಕಾರ್ಯ ವ್ಯಾಪಾರಗಳು ಎಲ್ಲ ಇವತ್ತಿನ ಎಚ್ಚರಿಕೆಗೆ, ಫಲ ಉನ್ಮುಖತೆಗೆ ಕಾರಣವಾಗಿರ್ತದೆ. ನಮ್ಗೆ ಗೊತ್ತಿಲ್ಲ, ಅವ್ಯಕ್ತವಾಗಿರ್ತದೆ. ಆದರೂ ನಾವು ಊಹಿಸುವಂಥದ್ದು ಇವತ್ತಿನ ಕಾರಣವನ್ನೇ. ಯಾವಾಗಲೂ ಮತ್ತೊಂದು ಕಾರಣವನ್ನು ಹೇಳತಕ್ಕ ಮಾತು ಇದೆ, ಅತ್ಯುತ್ಕಟೆ ಪುಣ್ಯಪಾಪೆ ಇಹೇ ಇವ ಫಲಮಷ್ಣತೆ ಎಂದ.
ಬಹಳ ಜೋರಾದ ಒಳ್ಳೆಯ ಕೆಲಸ ಆದರೂ, ತುಂಬ ಹಾಳಾದ ದೊಡ್ಡ ಮಟ್ಟಿನ ಕೆಟ್ಟ ಕೆಲಸ ಆಗಿದ್ರೂ ಅವನಿಗೆ ಫಲವನ್ನು ಈಗಲೇ ಕೊಡುತ್ತೆ ಅಂತ, ಈ ಜನ್ಮದಲ್ಲಿಯೇ ಕೊಡ್ತದೆ ಅಂತ. ಈ ಜನ್ಮದಲ್ಲಿ ಒಂದೊಮ್ಮೆ ದೊಡ್ಡ ಅನ್ಯಾಯ ಮಾಡಿದರೆ ಉಣ್ತಾನೆ ಎದುರಲ್ಲಿ, ದೊಡ್ಡ ಒಳ್ಳೆಯತನವನ್ನು ಮಾಡಿದರೂ ಅದಕ್ಕೆ ಬೇಕಾದ ಸವಲತ್ತು ದೇವರು ಕೊಟ್ಟು ಬಿಡ್ತಾನೆ ಅಂತ ಈ ಮಾತು ಹೇಳುತ್ತದೆ. ಇದನ್ನು ವ್ಯಾಸರೇನು ಗಟ್ಟಿಮುಟ್ಟಾಗಿ ಹೇಳಿ ಕೊರಡದ್ದಿಲ್ಲ, ಆದರೂ ಕರ್ಮದ ವಿಧಾಯಕರು ಇದನ್ನು ಇಷ್ಟಪಟ್ಟುಕೊಂಡು, ಯಾಕೆಂದರೆ ಅವರ ಕೆಲಸ ಆಗಬೇಕಾದ್ರೆ ಹೇಳಬೇಕಾಗತ್ತೆ. ಇನ್ನು ಎಷ್ಟು ಅದಕ್ಕೆ ಕಾರಣ ವ್ಯಾಪಾರ ಉಂಟು, ಕಾಲದ ಘಟ್ಟ ಎಷ್ಟು ಕೇಳಿದರೆ, ತ್ರಿಭಿರ್ವರ್ಷೈಹಿ ತ್ರಿಭಿರ್ಮಾಸೈಹಿ ತ್ರಿಭಿರ್ವಾರೈಹಿ ತ್ರಿಭಿರ್ದಿನೈಹಿ ಅಂತ ಹೇಳುತ್ತಾರೆ. ಮತ್ತೆ 3 ವರ್ಷ ಅಥವಾ 3 ತಿಂಗಳು ಅಥವಾ 3 ವಾರ ಅಥವಾ 3 ದಿನ. ಬಹಳ ದೊಡ್ಡದಾದ ಅನ್ಯಾಯವನ್ನು ಮಾಡಿಕೊಟ್ಟಾಗ 3 ದಿನದಲ್ಲಿ ಅವನಿಗೆ ಅದು ಹೊಡಿತದೆ ಅಂತ ಅವ್ರು ಹೇಳುವುದು. ದೊಡ್ಡ ಕೆಲಸ ಮಾಡಿಕೊಟ್ಟರೆ 3 ದಿನದಲ್ಲಿ ಅದರ ಲಾಭವನ್ನು ಅಥವಾ ಒಳ್ಳೆಯದನ್ನು ಪಡೀತಾನೆ ಅಂತ. ಇದು ನಾವು ಊಹಿಸಿ ಬರೆದ ಕಾರಣ ಅಷ್ಟೇ, ಆದರೆ ಎಲ್ಲಿಯೂ ಕಾರ್ಯಕ್ಕೆ ಪ್ರತ್ಯಕ್ಷವಾದ ಕಾರಣವನ್ನು ಮಾತ್ರವೇ ಶಾಸ್ತ್ರ ಯಾವುದಿಟ್ಟುಕೊಳ್ಳುವುದಿಲ್ಲ. ಜನ್ಮಾಂತರದ ಸುಕೃತಗಳ ರಾಶಿಯ ಹಿನ್ನೆಲೆಯಲ್ಲಿಯೇ ಪ್ರತಿಯೊಂದು ಕಾರ್ಯ ಉನ್ಮುಖತೆಯ ಫಲಪ್ರದಾನದ ವ್ಯವಸ್ಥೆ ಅನ್ನೋದು ಹೇಳುತ್ತದೆ ಅಂದಾಗ, ನಾವು ಈಗಿಂದೀಗಲೂ ಕೂಡಿಸಬಹುದಷ್ಟೇ ಹೊರತು ಈಗಿಂದೀಗಲೇ ಅನ್ಲಿಕ್ಕಿಲ್ಲ. ಇಷ್ಟೇ, ಅದರಿಂದ ಪ್ರತಿಯೊಂದು ಮಾಡುವಾಗಲೂ ಯಾವುದಕ್ಕೆ ಇರಲಿ, ವಿವಾಹ ಪ್ರತಿಬಂಧಕ ಇತ್ತು, ಏನೋ ಒಂದು ಹೋಮವೋ ಹವನವೋ ಪೂಜೆಯೋ ದಾನವೋ ದಕ್ಷಿಣೆಯೋ ನಡೆಸಿಕೊಟ್ಟ, ವಿವಾಹ ಆಯಿತು. ಹಾಗಿರುವಾಗ ನೋಡಿ, ಆ ಪ್ರತಿಬಂಧಕ ಹೋದದ್ದಕ್ಕೆ ಆದದ್ದು ವಿವಾಹ. ಆ ಪ್ರತಿಬಂಧ ಹೋಗಲಿಕ್ಕೆ ಕಾರಣ ಇಂತಹ ಕರ್ಮ ಮಾಡಿದ್ದಕ್ಕೆ, ಅದರಿಂದ ಕರ್ಮಕ್ಕೆ ಕಾರ್ಯ ಕಂಡಿತು ಅಂತ ಹೇಳಿ ಕಾರಣ ಸಿಕ್ಕಿದೆ ಅಂತ ಹೇಳಿದರೆ, ಇಲ್ಲ, ಪ್ರತಿಬಂಧ ನಿವೃತ್ತಿಗೆ ಅದೂ ಒಂದು ಕೆಲಸ ಮಾಡಿತಷ್ಟೇ ಹೊರತು ಪ್ರತಿಬಂಧಕ್ಕೆ ವಿರೋಧಕ್ಕೆ ಎಷ್ಟೋ ಕಾರಣಗಳಿತ್ತು. ಅದನ್ನು ಯಾವ್ಯಾವುದೋ ಮುಖಗಳಲ್ಲಿ ನಾವು ತೆಗಿತಾ ಬಂದಿದ್ದೇವೆ. ಜ್ವರ ಬಂದಾಗ ಕಷಾಯವೇ ನಿವೃತ್ತಿ ಮಾಡಿತು ಅಂತ ಹೇಳಿದಾಗೆ, ಜ್ವರ ಬಂದದ್ದು ಕಷಾಯ ಕುಡಿದೇ ಇದ್ದದ್ದಕ್ಕೂ ಅಲ್ಲ, ವಾತಾವರಣದಲ್ಲಿ ಆದ ಕೇವಲ ಒಂದು ಬದಲಾವಣೆಯಿಂದಲೂ ಅಲ್ಲ, ದೈಹಿಕವಾಗಿರತಕ್ಕಂಥ ದೋಷತ್ರಯದ ಏರುಪೇರಿನಿಂದಲೂ ಅಲ್ಲ, ಇನ್ಯಾವುದೂ ಅಲ್ಲ, ಅವನದ್ದೇ ಆಗಿರತಕ್ಕಂಥ ವಿಚಿತ್ರವಾದಂಥ ಕರ್ಮ ಇದೆ ಅಲ್ಲಿ. ಅದು ಪಾಪದ ಕೆಲಸ ಮಾಡಿಕೊಟ್ಟಾಗ, ಅದು ಕಾರ್ಯಕ್ಕೆ ಬಂದಾಗ ಅವನನ್ನು ಕಾಯಿಲೆಯಾಗಿ ಬಾಧಿಸ್ತದೆ. ಎಷ್ಟು ಸಮಯ ಅವನು ಕಾಯಿಲೆಯಿಂದ ನೋವನ್ನು ಅನುಭವಿಸಬೇಕು ಅಷ್ಟು ಸಮಯ ಅದನ್ನು ಬಾಧಿಸ್ತಾ, ಅಷ್ಟೊತ್ತಿಗೆ ನಮ್ಮ ವೈದ್ಯಕವು ಎಲ್ಲ ಮಾಡಿರತಕ್ಕ ಚಿಕಿತ್ಸೆ ಎಲ್ಲ ಫಲಕಾರಿ ಆಗ್ತಾ ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ಮುಗಿದೋಗ್ತದೆ. ಆಗ ನಮಗೆ ಖುಷಿ ಆಗುತ್ತೆ, ಓ ಈ ವೈದ್ಯರಿಂದಾಗಿ ಎಲ್ಲ ಕಾಯಿಲೆ ಹೋಯಿತು ಅಂತ. ಮೊದಲಿದ್ದವರನ್ನೆಲ್ಲ ಬೈಲಿಕ್ಷಣೆ ಮಾಡುತ್ತೆ, ನಿಜ ಯಾವತ್ತೋ ಮಾಡಿದ್ದ ಮದ್ದು ಯಾವತ್ತೋ ಕೆಲಸ ಮಾಡುವುದುಂಟು ದೇಹದಲ್ಲಿ, ನಮ್ಗೆ ಗೊತ್ತೇ ಆಗುವುದಿಲ್ಲ. ಇವತ್ತು ನಮಗೆ ಹುಷಾರು ಮಾಡಿಕೊಟ್ಟ ವೈದ್ಯನದ್ದು ಮದ್ದು ಇನ್ನು 2 ತಿಂಗಳ ನಂತರ ನಮಗೆ ಹೊಡಿಲಿಕ್ಕೆ ಶುರು ಮಾಡ್ತದೆ, ಆಗ ಗೊತ್ತೇ ಆಗುವುದಿಲ್ಲ. ನಾವೆಂಥದ್ದು ಬೇರೆ ಕಾರಣ ನೋಡ್ತೇವೆ, ನಿಜವಾಗಿ ಅವನದ್ದು ತಪ್ಪು, ನಾವು ಯಾರಿಗೆ ಸನ್ಮಾನ ಮಾಡಿದ್ದೇವೆ ಅವನೇ ಹೊಡೆದುಕೊಂಡದು, ಗೊತ್ತಿಲ್ಲ ನಮಗೆ. ಹೀಗೆ ನಮ್ಮ ಕಾರ್ಯ ಕಾರಣಗಳನ್ನು ಲೌಕಿಕವಾಗಿ ನಾವು ಕೂಡಿಸುವುದು ಒಂದು ಚೂರು ಸರಿ ಇಲ್ಲ, 100ಕ್ಕೆ 1 ಸಮ ಇಲ್ಲ ಅಂತ ಶಾಸ್ತ್ರಕಾರ ಹೇಳುತ್ತಾರೆ. ಅದರಿಂದ ಕೃಷ್ಣ ಇಲ್ಲಿ ಹೇಳುತ್ತಾನೆ, ಅವರು ಮಾಡುವ ತಪ್ಪಿಗೆ ಅವರ ಅಜ್ಞಾನವನ್ನೇ ನೀನು ದೊಡ್ಡ ಸಂಗತಿಯಿಂದ ಮಾಡಿಕೊಂಡು ಅವರಿಗೆ ಹೇಳಲಿಕ್ಕೆ ಹೋಗಬೇಡ. ಹೇಳುವುದರಿಂದ ಅವರು ತಿದ್ದಿಕೊಳ್ಳುವುದಿಲ್ಲ, ಹೇಳುವುದರಿಂದ ಒಂದು ಅನ್ಯಾಯ ಆಗತ್ತೆ. ಏನಂದರೆ ಅವರು ಕರ್ಮವನ್ನೇ ಬಿಡುತ್ತಾರೆ ಅಂತ, ಮಾಡುವುದನ್ನೇ ಬಿಡುತ್ತಾರೆ. ಇಷ್ಟು ಹೇಳಿದಾಗ ಜ್ಯೋತಿಷ್ಠೋಮಯಾಗ ಮಾಡಿ ಸ್ವರ್ಗವನ್ನು ಪಡೀತಾರೆ ಅಂತ ಹೇಳಿದರೆ, ಜ್ಯೋತಿಷ್ಠೋಮಯಾಗ ಮಾಡುತ್ತಾ ಇರ್ತಾರೆ ಅವರು, ತಿಂಗಳಿಗೊಮ್ಮೆಯೋ ವರ್ಷಕ್ಕೊಮ್ಮೆಯೋ ಎಲ್ಲ ಸ್ವರ್ಗವನ್ನು ಪಡೆಯಬೇಕು ಎನ್ನತಕ್ಕ ಹಂಬಲ ಅವರಲ್ಲಿ ಆತು ಕೂತಿರ್ತದೆ. ಇದು ಕೇವಲ ಅಜ್ಞರ ಕರ್ಮತಂತ್ರ, ಕರ್ಮಯೋಗಿಗಳ ಬಗ್ಗೆ ಹೇಳಿದ್ದು. ಅವರ ಹತ್ರ ಹೋಗಿ, ಸ್ವರ್ಗ ಎನ್ನುವುದು ಅಶಾಶ್ವತ ಲೋಕ, ಕ್ಷೀಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಅದು ಕೆಳಗೆ ಬೀಳಿಸ್ತದೆ. ಸುಮ್ಮನೆ ಅಲ್ಲಿ ಹೋಗಿ ಪರದಾಡುವುದೇನು, ಅಲ್ಲಿ ಹೋಗುವುದರಲ್ಲಿಯೂ ಅರ್ಥ ಇಲ್ಲ. ಹೋಗುವುದಿದ್ದರೆ ಅದರ ಆಚೆಗೆ ನಿತ್ಯ ಲೋಕಕ್ಕೆ ಹೋಗುವುದು ಒಳ್ಳೆಯದು. ಆದ್ದರಿಂದ ನೀವು ಕರ್ಮವನ್ನು ಭಗವತ್ಪರವಾಗಿ ದೇವರ ಇಷ್ಟದಲ್ಲಿ ಮಾಡ್ತಾ ಬರಬೇಕು ಅಂತ ಅವರು ಹೇಳಿದರೆ, ಸುಮೋಕ್ಷ ಎನ್ನುವುದೇನು ಶಾಶ್ವತ ಅಂತ ಕೇಳುತ್ತಾರೆ. ಅದು ಮಾತ್ರ ಶಾಶ್ವತ ಆಗುವುದು ಯಾಕೆ? ಸ್ವರ್ಗವೂ ಯಾಕೆ ಶಾಶ್ವತ ಆಗುವುದಿಲ್ಲ? ಸ್ವರ್ಗ ಅನಿತ್ಯ ಆದರೆ ಮೋಕ್ಷವೂ ಅನಿತ್ಯ ಅಂದ್ಬಿಡ್ತಾರೆ. ಈ ವಾದದಿಂದಾಗಿ ಅವರು ಒಂದೋ ಅನಿತ್ಯತ್ವವನ್ನು ಒಪ್ಪಿಕೊಳ್ಳುತ್ತಾರೆ, ಸ್ವರ್ಗಕ್ಕೋಸ್ಕರವೂ ಇನ್ನು ಕರ್ಮ ಮಾಡುವುದಿಲ್ಲ, ಅವರು ಯಜ್ಞಯಾಗವನ್ನು ನಿಲ್ಲಿಸಿಬಿಡ್ತಾರೆ, ಅಥವಾ ಮಾಡುವಲ್ಲಿ ಅವರಿಗೆ ಶ್ರದ್ಧೆ ಕಮ್ಮಿ ಆಗ್ತದೆ. ಶಾಶ್ವತ ಲೋಕ ಅಂತೆ, ಆದರೂ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದೇನೆ, ನಿಲ್ಲಿಸುವುದು ಯಾಕೆ ಅಂತಾನೆ. ಹೀಗೆ ಸ್ವಲ್ಪ ಸ್ವಲ್ಪವೇ ಅವನಿಗೆ
ಈಗಿರತಕ್ಕದ್ದು ಹೇಳಿದ ಹಾಗೆ ಸತ್ಯನಾರಾಯಣ ಪೂಜೆಯನ್ನು ತಿಂಗಳಿಗೊಮ್ಮೆಯೋ ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾ ಬಂದಿದ್ದಾನೆ. ಯಾರೋ ಹೇಳಿಬಿಟ್ರು ಅದೆಲ್ಲ ಪುರಾಣದಲ್ಲಿ ಇಲ್ಲ, ಸುಮ್ಮನೆ ಮಾಡಿ ಉಪಯೋಗ ಇಲ್ಲ ಅಂತ. ಬಿಟ್ಟೆ ಬಿಟ್ಟೆ. ಹಾಗಾದ್ರೆ ಮಾಡಿ ಉಪಯೋಗ ಇಲ್ಲ ಅಂದರೆ ಕೇವಲ ಸಪಾದ ಮಾಡಿ ತಿನ್ನು, ಅದಕ್ಕೆ ಪೂಜೆ ಯಾಕೆ ಮಾಡಬೇಕು ಅಂತಾನೆ. ತಿಂಡಿಗೋಸ್ಕರ ನಾವು ಒಂದೊಮ್ಮೆ ಪೂಜೆ ಮಾಡುವುದಾದರೆ ಪೂಜೆ ಸಾರ್ಥಕ ಅಲ್ಲ ಅಂತಾದರೆ ಮತ್ತೆ ಯಾಕೆ? ಅದರ ಬದಲಿಗೆ ಅವನಿಗೆ ಒಳ್ಳೆಯ ರೀತಿಯಿಂದ ಬುದ್ಧಿವಾದ ಕೇಳುವಂತೆ ಹೇಳಿದಾಗ ಅನುಕೂಲಕ್ಕೆ ಆಗ್ತದೆ. ಅದರಿಂದ ಸಾಮಾನ್ಯ ಜನರ ಬೋಧ ಅತ್ಯಂತ ಕೆಳಮಟ್ಟದ್ದಾದ್ರಿಂದ ಅವರ ಹತ್ರ ನೀನು ವಾದ ಮಾಡಲಿಕ್ಕೆ ಹೋಗಬೇಡ, ಅವರಿಗೆ ಬುದ್ಧಿವಾದ ಮಾಡಲಿಕ್ಕೆ ಹೋಗಬೇಡ. ಅದರ ಬದಲಿಗೆ ನೀನು ಮಾಡಿ ತೋರಿಸು ಸಾಕು. ಹೋಗುವಲ್ಲಿ ಗಟ್ಟಿಯಾಗಿ ನೀನು ಜ್ಯೋತಿಷ್ಠೋಮಯಾಗ ಮಾಡು. ತಿಂಗಳಿಗೊಮ್ಮೆ ಅಗ್ನಿಹೋತ್ರವನ್ನು ನಡೆಸಿಕೊಡು, ಅದರ ದರ್ಶೇಷ್ಠಿ ಮಾಸವನ್ನು ಮಾಡು. ಆ ದರ್ಶೇಷ್ಠಿಯಾಗವನ್ನು ಮಾಡುವಾಗ ಗಟ್ಟಿಯಾಗಿ ಹೇಳು, ಸ್ವರ್ಗಕಾಮಯ ಅಂತ ಹೇಳಬೇಡ, ಸ್ವರ್ಗಕ್ಕಾಗಿ ಅಂತ ಹೇಳಬೇಡ. ಭಗವಂತನ ಪ್ರೇರಣೆಗಾಗಿ, ಭಗವಂತನ ಪ್ರೀತಿಗಾಗಿ, ಭಗವಲ್ಲೋಕ ಪ್ರಾಪ್ತಿಗಾಗಿ ಅಂತ ಗಟ್ಟಿ ಹೇಳು. ಹಾಗೆ ಅವರನ್ನು ಹೇಳಿ ಅವರನ್ನು ತಿದ್ದಿಸು. ಜೋಶೆಯೇ ಸರ್ವಕರ್ಮಾಣಿ, ಸರ್ವರ ಕರ್ಮಗಳನ್ನು ಸಹ ನೀನು ಪ್ರೀತಿಸಬೇಕು. ಪ್ರೀತಿಸಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಂದಲೂ ಸಹ ಆ ರೀತಿಯಾಗಿ ಕರ್ಮ ಆಗುವಂತೆ ನೋಡಿಕೊಳ್ಳಬೇಕು. ಹೊರತು ನೇರವಾಗಿ ಅವರ ಹತ್ರ ಬಿಡಿ ಹೇಳಿದರೆ ಮಾಡುವುದೇ ಇಲ್ಲ, ಯಾವತ್ತೂ ಮಾಡೋದಿಲ್ಲ ಅಂತ. ಅದು ಇನ್ನೊಬ್ಬರು ಮಾಡುತ್ತಿರುವವರ ಬಗ್ಗೆ ಅವರಲ್ಲಿರತಕ್ಕಂತಹ ಶ್ರದ್ಧಾ ದಾರ್ಢ್ಯವನ್ನು ಪ್ರಶ್ನಿಸಲು ಹೋಗಬೇಡ. ಪ್ರಶ್ನಿಸಲು ಹೋದಾಗ ಇಡೀ ಕರ್ಮ ಸಿದ್ಧಾಂತವೇ ಅವರದ್ದು ಕುಸಿತದೆ, ಇದರಿಂದ ಅವರು ನಾಸ್ತಿಕರಾಗುವ ಅಪಾಯ ಹೆಚ್ಚಿರುತ್ತದೆ ಅಂತ. ಇವತ್ತು ಕೃಷ್ಣ ಹೇಳಿದ ಇಷ್ಟು ಚೆನ್ನಾಗಿನ, ಬಹಳ ಆಳಕ್ಕೆ ಇಳಿದು ಕರ್ಮತಂತ್ರದ ಸೂಕ್ಷ್ಮತೆಯ ಎಳೆಯನ್ನು ಹಿಡಿದಿಟ್ಟು ಹೇಳಿದವನ ಮಾತಿಗೆ ನಾವು ಬೆಲೆ ಕೊಡುವುದು ಹೇಗೆ ಕೇಳಿದರೆ? ಯಾರಿಗೂ ಏನೂ ಹೇಳಲಿಕ್ಕೆ ಹೋಗಬೇಡ ಅಂತ ಹೇಳಿ ಏನು ಹೇಳ್ತಾರೆ? ನ ಬುದ್ಧಿವೇದಂ ಜನೇಯತ ಅಂತಾರೆ. ಅವರು ತಪ್ಪು ಮಾಡುತ್ತಿದ್ದಾರೆ, ಅದನ್ನು ಅವರಿಗೆ ತಿಳಿಯಾಗಿ ಹೇಳಿ ಅವರಿಗೆ ಇದು ಸರಿಯಲ್ಲ ಹೇಳಿದರೆ, ಹಾಗೇನಿಲ್ಲಪ್ಪ ಕೃಷ್ಣ ಹೇಳಿದ್ದಾನೆ, ಯಾರಿಗೂ ಬುದ್ಧಿವಾದ ಹೇಳಬೇಡ, ಅವರ ಶ್ರದ್ಧೆಯನ್ನು ಪ್ರಶ್ನಿಸಬೇಡ, ಹೇಗೆ ಬೇಕಾದರೂ ಅವರು ಇರಲಿ, ಎಲ್ಲ ಹೋಗುವುದು ದೇವರ ಬೆಳಿಗ್ಗೆ, ಇವರು ಹೇಳಿಬಿಡ್ತಾರೆ ಮತ್ತೆ ಮನೆಗೆ. ಅದಕ್ಕೇನೇನು ದೃಷ್ಟಾಂತಗಳು ಕೊಡುತ್ತಾರೆ, ಆ ನಗರಕ್ಕೆ ಹೋಗಬೇಕಾದ್ರೆ ಎಲ್ಲ ದಾರಿಯೂ ಹೋಗಿ ಸೇರ್ತದೆ ಅಂತೇಳಿ. ಅದು ಆ ನಗರಕ್ಕೆ ಬಂದಾಗ ಎಂಟು ಕಡೆಯಲ್ಲೂ ದಾರಿ ತೆಗೆದಿತ್ತು, ಅದನ್ನ ಎಲ್ಲಿಂದ ಬಂದರೂ ಆ ನಗರಕ್ಕೆ ಬರ್ತದೆ ಅಂತ. ಆದರೆ ಎಲ್ಲ ನಗರಕ್ಕೂ ಎಲ್ಲಿಂದಲೂ ದಾರಿ ಇರುವುದಿಲ್ಲ, ಕೆಲವೊಮ್ಮೆ ಆ ನಗರದಿಂದ ಹೊರಡುವ ದಾರಿಯೂ ಇರ್ತದಲ್ವ, ಏನು ಮಾಡುವ? ಅದನ್ನು ಇದು ವೃತ್ತವಾಗಿಲ್ಲ, ವೃತ್ತವಾಗಿದ್ದರೆ ಎಲ್ಲಿ ಬಿದ್ದರೂ ಸಹ ಸುತ್ತಾಗಿ ಅಲ್ಲಿಗೆ ಬರ್ತಾನೆ, ಪ್ರದಕ್ಷಿಣೆ ಬಂದರೆ ಅಂತ. ಪ್ರದಕ್ಷಿಣೆ ಅಪ್ರದಕ್ಷಿಣೆ ಬಂದರೆ ಅಲ್ಲಿಗೆ ಬರ್ತಾನೆ ಅಂತ. ಮೋಕ್ಷ ಎನ್ನುವುದು ಭಗವಂತನೆಡೆಗೆ ಸಾಗುವುದು ಎನ್ನುವುದು ಅದು ನೇರವಾದ ದಾರಿ. ಅದು ಬಾಗಿದ, ಸುತ್ತು ಬಳಸಿದ, ವಕ್ರತೆಯನ್ನು ಪಡೆದ ದಾರಿಯೇ ಅಲ್ಲ, ಅದು ಸರಳ ರುಜುವಾದದ್ದು. ಹಾಗಿರುವಾಗ ಅಂತಹ ಕಡೆಯಲ್ಲಿ ಮನುಷ್ಯರನ್ನು ನಡೆದೇ ತೋರಿಸಬೇಕು ಹೊರತು ನುಡಿಯಿಂದ ಬಗ್ಗಿಸ್ಲಿಕ್ಕೆ ಆಗುವುದಿಲ್ಲ ಅಂತಾನೆ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನ ಇಟ್ಟುಕೊಂಡು ಇಲ್ಲಿ ನಾವು ನ ಬುದ್ಧಿ ಭೇದಂ ಜನಯೇತ್ ಇಷ್ಟೇ ಹೇಳುತ್ತೇವೆ ಎಲ್ಲರಿಗೂ. ಅವರಿಗೇನು ತಿಳಿ ಹೇಳಲಿಕ್ಕೆ ಹೋಗಬೇಡಿ, ಮಾಡ್ತಾ ಇದ್ದಾರೆ ಮಾಡಿಕೊಂಡು ಬರಲಿ, ಸುಮ್ಮನೆ ಆಗಲಿ ಅಂತಾರೆ. ಯಾರಿಗೆ ಕೃಷ್ಣ ಹೇಳಿದ? ಅಜ್ಞರಿಗೆ ಹೇಳಬೇಡ ಹೇಳಿದ. ಈಗ ನಾವು ಕೇಳುವುದು, ಕೇಳಲಿಕ್ಕೆ ಬಂದವರ ಹತ್ರ, ಮಾಡ್ತಾ ಇರುವವರ ಹತ್ರ, ತಪ್ಪು ಆಗ್ತಾ ಇರುವವರ ಹತ್ರ ಕೇಳುವುದು. ನೀವು ಮಾಡುವುದು ತಪ್ಪು ಸರಿಯೋ? ಅವ್ರು ಗೊತ್ತಿಲ್ಲ ಅಂದರೆ ಬಹಳ ಚೆನ್ನಾಗಿದೆ, ಗೊತ್ತಿಲ್ಲಲ್ವ? ಹಾಗಾದರೆ ಗೊತ್ತು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡಿ. ನಿಮಗೆ ಗೊತ್ತು ಮಾಡಿಕೊಳ್ಳಬೇಕು ಅಂತ ಇಷ್ಟ ಇದೆಯೋ ಕೇಳೋದು ಮತ್ತೆ? ಯಾಕೆಂದರೆ ಅಜ್ಞ ಶಬ್ದ ಮೊದಲು ಅವರ ಬಾಯಿಂದ ಬಂದು ನನಗೆ ಗೊತ್ತಿಲ್ಲ ಅಂತ. ಎರಡನೇದು ನಿಮಗೆ ಗೊತ್ತಿಲ್ಲದ್ದರಿಂದ ಗೊತ್ತು ಮಾಡಿಕೊಳ್ಳಿಕ್ಕೆ ಇಷ್ಟ ಇದೆಯೋ? ಇಲ್ಲ, ನಮಗೆ ಸಾಕು, ಗೊತ್ತಿಲ್ಲದ್ದೇ ಇರುವುದರಿಂದ ನಾವು ಆರಾಮ ಇದ್ದೇವೆ ಹೇಳಿದರೆ ಅಂಥವರ ಬದಿಯಲ್ಲಿ ಬುದ್ಧಿವಾದಕ್ಕೆ ಇಲ್ಲ ಜಾಗ. ಯಾಕೆ ಅವರು ಅಜ್ಞತ್ವವನ್ನು ಇಷ್ಟಪಟ್ಟಿದ್ದಾರೆ, ಸ್ವಯಂ ಅಜ್ಞರು ಅಂತೇಳಿ ಹಾಕಿಕೊಂಡಿದ್ದಾರೆ ಅವರು. ಇನ್ನು ಏನು ಹೇಳಿಕೊಟ್ಟರು ಅವರು ತಮ್ಮ ಅಜ್ಞತೆಯಿಂದ ಹೊರಗೆ ಬರುವುದಿಲ್ಲ. ಗೊತ್ತಿದೆ ಅಂತ ಹೇಳಿದ ಮಾಡುವವ, ನನಗೆ ಗೊತ್ತಿದೆಯಪ್ಪ ಗೊತ್ತಿದ್ದೇ ಮಾಡ್ತೇನೆ ಹೇಳಿದರೆ ಖಂಡಿತ ಅವನ ಹತ್ರ ಮಾತಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವನು ಗೊತ್ತಿಲ್ಲ ಎನ್ನುವುದು ಮಾಡಿಕೊಂಡಾಗ ಮಾತ್ರ ನಿಮ್ಮ ಬುದ್ಧಿವಾದಕ್ಕೆ ಜಾಗ ಇರುವುದಲ್ಲಿ. ಗೊತ್ತುಂಟು ಹೇಳುವವನ ಹತ್ರ ನೀವೇನು ಹೇಳಲಿಕ್ಕೆ ಹೋಗುವುದು? ಅವನೇ ನಿಮಗೆ ಹೇಳಲಿಕ್ಕೆ ಬರ್ತಾನೆ. ಅದು ಆಗಲಿಲ್ಲ, ಇನ್ನು ಯಾರ ಹತ್ರ ನಾವು ಹೇಳಬೇಕು? ಯಾರು ಗೊತ್ತಿಲ್ಲ ಹೇಳ್ತಾನೆ, ಗೊತ್ತು ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ, ನೀವು ಹೇಳಿಕೊಡಿ ಅಂತ ಕೇಳ್ತಾನೆ, ಅಂಥವರಿಗೆ ಮಾತ್ರ ನೀನು ಹೇಳು ಅಂತ. ಅದನ್ನು ಇಲ್ಲಿ ಕೃಷ್ಣ ಅಜ್ಞತೆಯನ್ನು ಇಷ್ಟಪಡುವವರನ್ನು ಯಾವತ್ತೂ ಸಹ ನೀನು ಮಾತಾಡಿಸಬೇಕ ಬೇಡ ಅಂತ ಹೇಳಿದ. ಇದು ಅನುವಾದದ ನಿಜವಾದ ವ್ಯವಸ್ಥೆ.
ನ ಬುದ್ಧಿಭೇದಂ ಅಜ್ಞಾನಂ ಜನಯೇತ್. ಯಾರು ತಾವು ಅಜ್ಞರು ಅಂತ ಹೇಳಿಕೊಂಡು ಅದರಲ್ಲೇ ಮುಂದುವರಿಯಲು ಇಷ್ಟಪಡ್ತಾರೆ ಅವರನ್ನು ಯಾವತ್ತೂ ನೀನು ಎಬ್ಬಿಸ್ಲಿಕ್ಕೆ ಹೋಗಬೇಡ. ಅದು ಅನಾಹುತ ಪ್ರಾಣಿ, ಹೆಚ್ಚು ಕಡಿಮೆ ಮಾಡಿಕೊಳ್ಳುತ್ತದೆ, ಅಪಾಯದ ಸ್ಥಿತಿ ಅದು, ಅದರಿಂದ ಬೇಡ ಅಂತಾನೆ. ಅಜ್ಞಾನಂ ಯಾಕೆ ಹೇಳಿದ್ದು, ಅಜ್ಞಸ ಸಾಕಲ್ವ? ಹಾ, ಅಲ್ಲಿ ಅಜ್ಞರಲ್ಲಿ 3 ಜನ ಇದ್ದಾರೆ ಅಂತ ಹೇಳಲಿಕ್ಕೆ. ಅಜ್ಞ ಅಂದರೆ ಗೊತ್ತಿಲ್ಲದವ. ಇನ್ನು ಇನ್ನೊಬ್ಬ ಇದ್ದಾನೆ ಗೊತ್ತಿಲ್ಲದವಲ್ಲ, ಅವನು ಅರೆ ಪ್ರಜ್ಞ. ಅರ್ಧ ಗೊತ್ತಿದೆ, ಅರ್ಧ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ, ಸ್ವಲ್ಪ ಗೊತ್ತಿಲ್ಲ. ಒಬ್ಬರಿದ್ದಾರೆ ಇವತ್ತು ಸಹ, ಅಂಥವ್ರು ಸುಮಾರು ಜನ ಇದ್ದಾರೆ, ಅವರು ಅನುಯಾಯಿಗಳು ಇದ್ದಾರೆ. ಅವರು ಏಕಾದಶಿ ಉಪವಾಸ ಮಾಡಬೇಕೆನ್ನುವುದು ಬಹಳ ಖುಷಿಯಲ್ಲಿ ಗೊತ್ತಿದೆ, ಮಾಡ್ತಾನೂ ಇದ್ದಾರೆ. ಆದರೆ ಅವರ ಏಕಾದಶಿಯ ಉಪವಾಸದ ಕ್ರಮ ಹೇಗೆ ಕೇಳಿದರೆ ಅದು ಎಲ್ಲರೂ ಮಾಡಬಹುದು. ಆ ರೀತಿಯಾದದ್ದು ಹೇಗೆ ಅಂದರೆ ಪಂಚಾಂಗ ನೋಡುವುದು. ಏಕಾದಶಿ ಎನ್ನುವ ತಿಥಿ ಯಾವಾಗ ಶುರುವಾಗತ್ತೆ ನೋಡು, ಅದು ದಶಮಿ ಮುಗಿದ ನಂತರ ಶುರುವಾಗ್ತದೆ, ಆಗಲೇ ಬೇಕಲ್ವ ಕ್ರಮ. ಹಾಗೆ ತಿಥಿ ಅಂದರೆ ಎಲ್ಲವೂ ಸಹ 60 ಗಳಿಗೆ ಇರುವುದಿಲ್ಲ, ಅಂದರೆ 24 ಗಂಟೆ ಇರುವುದಿಲ್ಲ. ತಿಥಿಯ ಕ್ರಮ ಹಾಗೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆದ್ದರಿಂದ ಎಷ್ಟು ತಿಥಿ ಅಂತ ನೋಡುವುದು, ಅದು ಇವತ್ತು ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ದಶಮಿ ನೋಡು, ಏಕಾದಶಿ ನೋಡುವುದು. ಇವತ್ತು ಶುಕ್ರವಾರ, ಹಾ, ದಶಮಿ ಮಧ್ಯಾಹ್ನ 12-1 ಗಂಟೆಗೆ ಮುಗೀತದೆ. ಸರಿ, 1 ಗಂಟೆಗೆ ಮುಗಿಯಿತಲ್ಲ, 1 ಗಂಟೆ ಮೊದಲು ಊಟ ಮಾಡುವುದು ದಶಮಿ ನಿಮಿತ್ತ. 1 ಗಂಟೆ ನಂತರ ಏಕಾದಶಿ ತಿಥಿ ಬಂದಿದೆ, ಅದು ಶನಿವಾರ ನಾಳೆ ಮಧ್ಯಾಹ್ನ 10 ಗಂಟೆವರೆಗೆ ಇರ್ತದೆ. ಲೋಪಪಕ್ಷದಲ್ಲಿ ಕಮ್ಮಿ ಆಗುವ ಪಕ್ಷದಲ್ಲಿ ಅಷ್ಟೇ ಇರ್ತದೆ. ಹಿಂದಿನ ದಿನ 1 ಗಂಟೆಗೆ ಶುರುವಾದ ಏಕಾದಶಿ ಮರುದಿನ ಬೆಳಿಗ್ಗೆ 10 ಗಂಟೆವರೆಗೆ ಇರ್ತದೆ. ನಿಜವಾಗಿ ಉಪವಾಸ ಮಾಡುವವರಿಗೆ ಶನಿವಾರ ಏಕಾದಶಿಯಿಂದ ಲೆಕ್ಕ, ದಶಮಿ ಇಡೀ ದಿನ ಲೆಕ್ಕ ಅವರಿಗೆ. ಮರುದಿನ ಏಕಾದಶಿ ಪೂರ ರಜೆ, ಆದಿತ್ಯವಾರ ದ್ವಾದಶಿ. ಇವರಿಗೆ ಹಾಗಲ್ಲ, ಇವರೇನು ಮಾಡ್ತಾರೆ ಅಂದರೆ ಏಕಾದಶಿ ಎಷ್ಟು ದೊಡ್ಡದುಂಟು ಅಷ್ಟು ಉಪವಾಸ. ಇವತ್ತು 1 ಗಂಟೆಯಿಂದ ಮತ್ತೆ ನೀರು ಕುಡಿಯುವುದಿಲ್ಲ, ಹಣ್ಣು ತಿನ್ನುವುದಿಲ್ಲ, ಊಟವೂ ಮಾಡುವುದಿಲ್ಲ. ಎಲ್ಲಿಯವರೆಗೆ ಕೇಳಿದರೆ ನಾಳೆ ಬೆಳಿಗ್ಗೆ 10 ಗಂಟೆವರೆಗೆ. ಏಕಾದಶಿ ಮುಗಿಯಿತಲ್ಲಿಗೆ, ಮತ್ತೆ ದ್ವಾದಶಿ ಬಂತು, ಗಡದೂಟ ಮಾಡ್ತಾರೆ. ಇಂಥವರಿಗೆ ಯಾವ ಏಕಾದಶಿಯೂ ತೊಂದರೆ ಕೊಡುವುದಿಲ್ಲ ಯಾವಾಗಲೂ. ಹೆಚ್ಚು ಏಕಾದಶಿಗಳೆಲ್ಲ ಮಧ್ಯರಾತ್ರಿಯೇ ಶುರುವಾಗುತ್ತೆ, ಮರುದಿನ ರಾತ್ರಿ ಮೊದಲೇ ಖಾಲಿ ಆಗುತ್ತೆ. ಅಂದು ಮರುದಿನ ಆದರೂ ರಾತ್ರಿ ಊಟಕ್ಕೆ ಸಿಗುತ್ತೆ, ಹಿಂದಿನ 11 ಗಂಟೆವರೆಗೂ ತಿನ್ನುವುದೇ ದಶಮಿ ಉಂಟು ಅಂತ. ಮರುದಿನ 10 ಗಂಟೆ ನಂತರ ದ್ವಾದಶಿ ಬರ್ತದೆ, ತಿನ್ನಲಿಕ್ಕೆ ಶುರು ಮಾಡುವುದೇ. ಅವರಿಗೆ ರಾತ್ರಿ ಬೆಳಿಗ್ಗೆ ಅಂತ ಏನಿಲ್ಲ ನಿಯಮ. ಮಧ್ಯರಾತ್ರಿಯೂ ನಾನು ನೋಡಿದ್ದೇನೆ, ಮಧ್ಯರಾತ್ರಿಯೂ ಎದ್ದುಕೊಂಡು ನೀರು ಕುಡಿಯುವವರು ಇದ್ದಾರೆ ಇವತ್ತು ನಮ್ಮವರೇ ತುಂಬ ಜನ. ಎಚ್ಚರಾದಾಗ ಹೇಳುವುದು, ಎದ್ದ ನಂತರ ತಿನ್ನುವುದು, ತಿನ್ನಂತರ ಹತ್ತಿರ ಆಚೀಚೆ ಅಂತ ಆದರೂ ಕರ್ಕುರು ಉಂಟ ನೋಡುವುದು, ಅದು ತಿನ್ನುವುದು ಮುಗಿಯಿತು, ಕುಡಿಯುವುದು ತಿನ್ನುವುದು, ಆ ನಂತರ ನಿದ್ದೆಗೆ ಹೋಗು. ವಿಚಿತ್ರವಾದ ರೋಗ ಇದು. ಹೀಗೆ ಕೆಲವರಿಗೆ ವ್ಯವಸ್ಥೆ ನಾವು ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಇವರು ಅಜ್ಞರೋ ಅಜ್ಞರಲ್ಲ, ಇವರು ಪ್ರಾಜ್ಞರೋ ಪ್ರಾಜ್ಞರೋ ಅಲ್ಲ, ಈ ಏಕಾದಶಿ ಮಾಡುವರಿ ಅಂತ ಹೇಳೋದು. ನಾವು ಮಾಡ್ತಾ ಇದ್ದಾರೆ, ಇವತ್ತು ನಡೀತಾ ಉಂಟು, ಅಂತಹ ಒಂದು ಸಂಪ್ರದಾಯವೇ ನಡೀತಾ ಉಂಟು. ಏಕಾದಶಿ ತಿಥಿ ಎಂದು ಆರಂಭವೋ ಅಲ್ಲಿಂದ ಉಪವಾಸ ಆರಂಭ, ಏಕಾದಶಿ ತಿಥಿಯಲ್ಲಿ ಮುಗಿಯುತ್ತೋ ಅಲ್ಲಿಗೆ ಉಪವಾಸ ಮುಗಿಯುತ್ತೆ. ದೊಡ್ಡ ಸಮುದಾಯ ಉಂಟು, ನಾವು ಏನು ಮಾಡಿದರೂ ಅವರನ್ನು ತಿದ್ದಲಿಕ್ಕೆ ಆಗುವುದಿಲ್ಲ, ತಿದ್ದಿಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಿಲ್ಲವೋ ಗೊತ್ತಿದೆ, ಗೊತ್ತಿದೆಯೋ ಗೊತ್ತಿಲ್ಲ, ಇದೇ ಕಷ್ಟ. ಹೇಗೆ ಅವರನ್ನು ತಿದ್ದುವುದೇ ಗೊತ್ತಿಲ್ಲ, ಆದರೂ ಇದೆ, ಇವತ್ತು ನಡೀತಾ ಇದೆ ಅಂತದ್ದು. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಅಜ್ಞ ಅಂದರೆ ಸರ್ವಾತ್ಮ ಗೊತ್ತಿಲ್ಲದವ ಒಬ್ಬ. ಗೊತ್ತಿದೆ ಅಂತ ಹೇಳಿಕೊಳ್ಳುವವ, ಅರ್ಧ ಗೊತ್ತಿದ್ದವ, ಕೆಲವು ವಿಷಯ ಗೊತ್ತಿಲ್ಲದವ, ಆದರೂ ಗೊತ್ತು ಮಾಡಿಕೊಳ್ಳಿಕ್ಕೆ ಹೋಗದವ. ಇನ್ನು ಕೆಲವರಿದ್ದಾರೆ, ಅವರಿಗೆ ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ. ಅಂತಹ ವಿಜ್ಞರು, ಅಜ್ಞರು, ಅರೆಪ್ರಜ್ಞರು, ವಿಜ್ಞರು, ಆನಂತರ ಉಳಿದವರು ಪ್ರಾಜ್ಞರು. ಪ್ರಾಜ್ಞರು ಇಲ್ಲಿ ಅಜ್ಞ ಶಬ್ದದಲ್ಲಿ ಬರುವುದಿಲ್ಲ, ಅಜ್ಞಾನ ಹೇಳಿದ್ದರಿಂದ ಬಹುವಚನದಿಂದ 3 ಬಗೆಯ ಅಜ್ಞರನ್ನು ಇಟ್ಟುಕೊಂಡಿದ್ದಾನೆ. ಗೊತ್ತೇ ಇಲ್ಲದವ, ಸಂಶಯಪಟ್ಟವ, ತಪ್ಪೇ ತಿಳಿದವ. 3 ಜನ, ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಅಜ್ಞಾನ. 3 ಮುಖವನ್ನು ಹಾಕಿಕೊಂಡು ಕೃಷ್ಣ ಅಜ್ಞಾನ ಹೇಳಿದ. ಈಗ ತಾಪತ್ರಯಲ್ಲಿ ಉಂಟು ನೋಡಿ, ಅಜ್ಞರಿಗೆ ಹೇಳಬೇಡ ಪಾಠ ಅಂತ ಹೇಳುವಾಗ ವಿಪರೀತ ಜ್ಞಾನಿ ಅವನು ಅಜ್ಞ, ಯಾಕೆ ಸಮ್ಯಕ್ ಜ್ಞಾನ ಇಲ್ಲದವ ಅಂತ ಅರ್ಥ. ಚೆನ್ನಾಗಿ ಗೊತ್ತಿಲ್ಲ, ತಪ್ಪೇ ಗೊತ್ತಿದೆ ಅವನಿಗೆ. ನೀವು ತಪ್ಪೇ ಗೊತ್ತಿದ್ದವನನ್ನು, ಇಷ್ಟರವರೆಗೆ ತಪ್ಪೇ ಉರು ಹೊಡೆದವನನ್ನು ಉದಾಹರಣೆ ಹೇಳುತ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದು ಸರ್ವತ್ರ ಕಾಣುವ ಕೇಳುವ ಶ್ಲೋಕ. ಇದರಲ್ಲಿ ತಪ್ಪೇ ಇಲ್ಲ ಅನಿಸುವಷ್ಟು ನಮಗೆ ಬಾಯಿಪಾಠ ಬಂದಿದೆ ಎಲ್ಲರಿಗೂ. ಪುಸ್ತಕದ ಆರಭ್ಯ, ಇನ್ನು 100,000 ಪುಸ್ತಕ ನೀವು ತೆಗೆದು ಬೇರೆ ಬೇರೆ ಮುಖದಲ್ಲಿ ಹಾಕಿದ್ರೆ ಇರುವುದು ಶ್ಲೋಕ ಹೀಗೆ.
ಆದರೆ ವಾಸ್ತವ ಎಂತ ಕೇಳಿದರೆ ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ಅವಿಗ್ರಂ ಗುರುಮೇ ದೇವ ಸರ್ವಕಾರ್ಯೇಶು ಸರ್ವದ. ಇದು ಶ್ಲೋಕ. ತಿದ್ದಿ ತಿದ್ದಿಕೊಳ್ಳಿ ಹೇಳುತ್ತೇನೆ. ಯಾರು ಕೇಳುತ್ತಾರೆ? ಎಲ್ಲಿಯವರೆಗೆ ಕೇಳೋದಿಲ್ಲ ಅಂದ್ರೆ ಇನ್ನು ಗಣಪತಿ ಬಂದು ಹೇಳಿದ್ರು ಜನ ಕೇಳೋದಿಲ್ಲ. ನಿನಗೆ ಗೊತ್ತಿಲ್ಲ, ಯಾರು ದೂಡಿ ಬಿಡ್ತಾರ, ಅಂಕುಶ ಹಾಕಿ ನಿಲ್ಲಿಸ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ ಅಲ್ಲ, ಅದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮ ಪ್ರಭಾ, ಅದು ಅದು ತುಂಡದು. ಅದು ಬಾಯಿಪಟ ಬರಲಿಕ್ಕೆ ಹೋಗಿ, ಅಭ್ಯಾಸ ಆಗಲಿಕ್ಕೆ ಹೋಗಿ, ಇಲ್ಲಿ ಎಂಥದೋ ಸೂರ್ಯಪ್ರಭ ಕೇಳಿದ ನೆನಪಾಗಿ ಕೋಟಿ ಸೂರ್ಯ ಅಂತ ಇದಕ್ಕೆ ಶಿಕ್ಷಿಸಿದ್ದು. ಇಲ್ಲಿ ಬಾಲ ಸೂರ್ಯ, ಕೋಟಿ ಮತ್ತೆ ಬಾಲ, ಎರಡು ಶಬ್ದ ಹೆಚ್ಚು ಕಡಿಮೆ ಆಗಿದೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮ ಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣು ಮಾರ್ಗಂ ಪ್ರದರ್ಶಯ. ಅದು ಸರಿ. ಓ ಸುದರ್ಶನ ಭಗವಂತನೇ, ಕೋಟಿ ಕೋಟಿ ಸೂರ್ಯರ ಪ್ರಭೆ ಉಳ್ಳವನೇ, ನನಗೆ ಕತ್ತಲ ಮೊಟ್ಟೆಯನ್ನು ಹೊರಗೆ ಬಿಸಾಡಿಸಿ ಬೆಳಕಿನ ಲೋಕಕ್ಕೆ ಒಯ್ಯು ಅಂತ ಹೇಳುದು ಬಹಳ ಚಂದದ ಮಾತದು. ಅದು ಸರಿಯೇ. ಸುದರ್ಶನಕ್ಕಂತಹ ಶಕ್ತಿ ಇದೆ. ಭಗವದ್ ರೂಪ ಆ ರೀತಿದ್ದು, ಯದಾದಿತ್ಯಗದಂತೇಜ ಅಂದಾಗೆ, ಮತ್ತೆ ಕೃಷ್ಣ ಅರ್ಜುನ ಹೇಳಿದಾಗೆ ಭವೇ ದಿಗವದುತ್ತಿತ ಅಂತ, ಸಾವಿರ ಸೂರ್ಯರು ಒಮ್ಮೆ ಉದಯಿಸಿದ ತೇಜಸ್ಸು ನಿನ್ನದಯ್ಯ ಅಂತ ಅದನ್ನೇ ಹೇಳಿತ್ತು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯ ವಿಷ್ಣು ಮಾರ್ಗಂ ಪ್ರದರ್ಶಿ, ಕುರುಡಾದ ನನಗೆ ದೇವರ ಲೋಕ ತೋರಿಸು ಅಂತ ಆ ಪ್ರಾರ್ಥನೆ ತುಂಡನ ಇಲ್ಲಿ ಹಾಕಿ ವಕ್ರತುಂಡ ಮಹಾಕಾಯ ಸರಿಯಾಯ್ತು. ಮತ್ತೆ ಕೋಟಿ ಸೂರ್ಯ ಸಮಪ್ರಭೆ ಎಂದದವ. ಅವ ಒಂದು ಸೂರ್ಯನಿಗೂ ಸಮ ಆದ ಪ್ರಭೆ ಉಳ್ಳವ ಅಲ್ಲವ. ಅವನು ಕಕ್ಷೆ 18ನೆಯ ಕಕ್ಷೆ, ಸೂರ್ಯ 12ನೆಯ ಹಂತದಲ್ಲಿದ್ದಾನೆ. ಅವನಿಗಿಂತ ಇವನಿಗೆ ಬಹಳಷ್ಟು ದೂರವಾದ ಅಂತರ ಇದೆ, ವ್ಯತ್ಯಾಸ ಇದೆ. ಸೂರ್ಯ ತೇಜಸ್ಸು ಎಲ್ಲಿ, ಗಣಪತಿಯಲ್ಲಿ. ಆದ್ದರಿಂದ ಒಂದು ಸೂರ್ಯನಿಗೂ ಸಮ ಇಲ್ಲವ. ಕೋಟಿ ಆಗುವುದು ಹೇಗೆ? ಕೋಟಿ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡೂ ಅರ್ಥ ಇದೆ. ಕೋಟಿ ಅಂದರೆ 100 ಲಕ್ಷ ಅಂತಲೂ ಅರ್ಥ ಇದೆ, ಹೌದು. ಕೋಟಿ ಅಂದರೆ ತುಂಬ ಅಂತಲೂ ಅರ್ಥ ಇದೆ. ಇಲ್ಲ ಅಲ್ಲ, ಅದನ್ನ ತುಂಬ ಒಂದೇ ಇಲ್ಲದಿದ್ದಾಗ ತುಂಬ ಆಗುವುದು ಎಲ್ಲಿಗೆ? ಅದು ಇಲ್ಲ. ಇನ್ನು ಅದನ್ನು ತಿರುಚಿ ಹೇಳುವರಿದ್ದಾರೆ, ಕೋಟಿ ಸೂರ್ಯ ಅಲ್ಲ ಸೂರ್ಯಕೋಟಿಯಿಂದ, ಎಲ್ಲಾದರೂ ಒಂದೇ. ಆಚೆ ಹಾಕಿದ್ರು ಒಂದು, ಈಚೆ ಹಾಕಿದ್ರು ಒಂದು, ಏನು ಶಬ್ದ ಏನು ವ್ಯತ್ಯಾಸ ಮಾಡುವುದಿಲ್ಲ ಅದು. ಏನಾದರೂ ಒಂದೇ, ಆದರೆ ಅದು ಎರಡೂ ಅಲ್ಲ. ಮತ್ತೇನು? ವಕ್ರತುಂಡ ಮಹಾಕಾಯ ನೀನು ಬಾಲಸೂರ್ಯ ಸಮಪ್ರಭ. ಬಾಲಸೂರ್ಯ ಅಂದರೆ ಉದಯಿಸುವ ಸೂರ್ಯ. ಈಗ ತಾನೇ ಉದಯಿಸುವ ಸೂರ್ಯ ಹೇಗೆ ಕೆಂಪು ಕೆಂಪಿರ್ತಾನೋ ಅಂತಹ ಮೈಯ ಕಾಂತಿ ನಿನ್ನ. ಗಣಪತಿ ಹೇಗಿದ್ದಾನೆ ಅಂತ ಹೇಳಲಿಕ್ಕೆ ಹೊರಟ ಶಬ್ದ ಇತ್ತು, ವಾಸ್ತವ ಶಬ್ದ ಇತ್ತು. ಕೆಂಪಿನವ ನೀನು ಉದಯಿಸುವ ಸೂರ್ಯನಂತೆ, ಆ ಮೃದುವಾದ ಕೆಂಪು, ಕೋಮಲವಾದ ಕೆಂಪು, ಕೋರೈಸುವ ಕೆಂಪಲ್ಲ, ಕೆಂಪು ಬೇಡ ಕೆಂಪಲ್ಲ, ನೆತ್ತರು ಕೆಂಪಲ್ಲ, ಅದು ಹಳದಿ ಮಿಶ್ರಿತ ಕೆಂಪು, ಹಳದಿ ಬಿಳಿ ಬಣ್ಣ ಮಿಶ್ರಿತವಾದ ಬಹಳ ಸುಂದರವಾದ ಕೆಂಪು. ಅಂತಹ ಕೆಂಪು ನಿನ್ನ ಮೈಬಣ್ಣ ಅಂತ ಕರೀಲಿಕ್ಕೋಸ್ಕರ ಅವನನ್ನು ಹೇಳಿತ್ತು. ಇದು ಹೇಳಲಿಕ್ಕೆ ಹೋಗಿ ಶಬ್ದ ತಪ್ಪಿ ಹೋಗಿ, ಅದು ಬಾಲ ತಪ್ಪಿ ಹೋಗಿ, ಕೋಟಿ ಸಿಕ್ಕಿಸಿ ಎಂತೆಂದದು ಆಗಲಿಕ್ಕೆ ಹೋಯಿತು. ಇವತ್ತು ತಿದ್ದಿಕೊಳ್ಳುವ ಅಂದರೆ ಎಲ್ಲಿ ಯಾರ ತರಿದ್ದು? ಕೋಟಿ ಪುಸ್ತಕಗಳಲ್ಲಿ ಅದು ಮುದ್ರಿತ ಆಗಿ ಬಂದಿದೆ. ಇನ್ನು ಕೋಟಿ ಸೂರ್ಯನನ್ನು ಬಿಸಾಡೋದೆಲ್ಲಿ? ನಾನು ಹೇಗೆ ಹಾಕುವುದು ಗೊತ್ತಿಲ್ಲ. ಎಂಥ, ಯಾಕೆಂದರೆ ಅರ್ಥ ಇಲ್ಲದೆ ಹೇಳತಕ್ಕಂತಹ ಪುರೋಹಿತ ಸಮಾಜ, ಸ್ತೋತ್ರ ವೃಂದ ಇದೆಲ್ಲ ಇರುವಾಗ ನಾವು ಎಲ್ಲಿಗೆ ಅದನ್ನು ತಿದ್ದಲಿಕ್ಕೆ ಹೋಗುವ? ನ ಬುದ್ಧಿವೇದಂ ಜನೇತ್ ಅಜ್ಞಾನಂ ಕರ್ಮಸಂಗಿನಾಂ. ವಿಪರೀತ ಜ್ಞಾನವನ್ನೇ ಮೆತ್ತಿಕೊಂಡಿರುವ ಈ ಮಂದಿಗೆ ನೀವು ಏನು ಪಾಠ ಮಾಡ್ತೀರಿ? ಅವರಿಗೆ ತಪ್ಪು ಎನ್ನುವುದು ಗೊತ್ತಾದರೆ ಅಲ್ವಾ ತಿದ್ದಿಕೊಳ್ಳುವಿಕೆ? ಅವರು ತಪ್ಪು ಅಂತ ಹೇಳುವುದೇ ಇಲ್ಲ ಅದನ್ನು. ಅವರು ತಪ್ಪಾದ ಹೊತ್ತಿಗೆಗಳನ್ನೇ ಅವರು ತಮ್ಮ ಸರಿಯಿಂತ ಭೂಮಿಕೆಯಲ್ಲಿ ಅಚ್ಚು ಹಾಕಿ ಬಂದವರು, ಒಪ್ಪಿಸಿಕೊಂಡಿರುವವರು. ಹೇಗೆ ಮಾಡುವ? ಹೀಗೆ ಅವರ ಪ್ರತಿಯೊಂದು ಕರ್ಮದಲ್ಲಿಯೂ ನಮಗಾಗತಕ್ಕಂಥ ದುರಂತ ಇದು ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಸಂಶಯ ಜ್ಞಾನವನ್ನು, ವಿಪರೀತ ಜ್ಞಾನವನ್ನು, ಅಜ್ಞತೆಯನ್ನು ಇಷ್ಟಪಡುವವರಲ್ಲಿ ಯಾವತ್ತೂ ಸಹ ತಿದ್ದಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಕೇಳಿದರೆ, ಏನು ಮಾಡಬೇಕು? ಅವರು ಹೇಳುವಾಗ ಇವ ಬಾಲಸೂರ್ಯ ಸಮಪ್ರಭ ಅಂತ ಗಟ್ಟಿ ಹೇಳಬೇಕಷ್ಟೇ, ಮತ್ತೇನು ಮಾಡಲಿಕ್ಕೆ ಆಗುವುದಿಲ್ಲ. ಆಗ ಯೋಚನೆ ಮಾಡ್ತಾರೆ, ಇವನಿಗೆ ಶ್ಲೋಕ ಸರಿ ಬರುವುದಿಲ್ಲ ಅಂತ, ಮೇಲೆ ಇವನಿಗೆ ಪಾಠ ಮಾಡಲಿಕ್ಕೆ ಬರ್ತಾರೆ. ಮತ್ತೆ ನೀವು ಸ್ವಲ್ಪ ಶ್ಲೋಕ ತಪ್ಪು ಹೇಳಿದ್ರಿ, ಸರಿ ಮಾಡಲಿಕ್ಕೆ ಉಂಟು ಅಂತಾರೆ. ಏನು ಮಾಡಬೇಕು? ಒಂದು ನಾಗಮಂಡಲದಲ್ಲಿ ನಾನು ನೋಡಿದ್ದೆ, ಮಾತಾಡಲಿಕ್ಕಿದ್ದೆ. ಮಾತಾಡಿದ ನಂತರ, 1 ಗಂಟೆ ಮಾತಾಡಿದ ನಂತರ ನಾನು ನಿಂತೆ, ಹೊರಟೆ. ಆಗ ಪ್ರಸಿದ್ಧ ವೈದ್ಯರು ನಾಗಪಾತ್ರಿ ಹಾಕುವವರೇ ಹತ್ತಿರ ಬಂದು ಹೇಳ್ತಾನೆ, ಆಚಾರ್ಯ ಮಾತಾಡಲಿಕ್ಕೆ ಉಂಟು ಅಂತ.
ನನಗೂ ಮಾತಾಡ್ಲಿಕ್ಕೆ ಇತ್ತು, ಆದರೆ ನಾನು ಮೈಕಿನಲ್ಲಿ ಕಮ್ಮಿ ಮಾಡಿ ಬಂದಿದ್ದೇನೆ, ನನಗೆ ಗೊತ್ತುಂಟು ಹೇಳಿದೆ. ಇಲ್ಲ ಇಲ್ಲ, ಸುಮಾರು ವಿಷಯ ಉಂಟು, ಸುಮಾರು ವಿಷಯ ಉಂಟು, ಅದು ಹೇಳಲಿಕ್ಕೆ ಹೋದರೆ ನಾಗಮಂಡಲ ನಡೆಯುವುದಿಲ್ಲ ಮತ್ತೆ, ಅದಕ್ಕೆ ನಾನು ನಿಲ್ಲಿಸಿದೆ ಅಂದೆ. ಗೊತ್ತಾಯ್ತು ಅವರಿಗೆ, ಆದರೆ ನಾನು ಹೇಳಲಿಲ್ಲ ಬಾಯಿ ಬಿಟ್ಟರು. ವಿಷಯ ಏನು ಕೇಳಿದರೆ, ನಾಗಮಂಡಲದ ಕೊನೆಯಲ್ಲಿ ನಾಗಪಾತ್ರಿಯನ್ನು ಆ ಕುಣಿಯುವ ಅರ್ಧನಾರೀನರ ಅವ ಅಪ್ಪಿಕೊಳ್ಳುತ್ತಾನೆ. ನಾನು ಅಲ್ಲಿವರೆಗೆ ಮಾತಾಡಿ ಅಪ್ಪಿಕೊಳ್ಳುವ ಸಂಗತಿಯನ್ನು ಹೇಳದೆ ಕುಣಿತಕ್ಕೆ ನಿಲ್ಲಿಸಿ ಬಂದಿದ್ದೆ. ಅವನು ಹೇಳುವುದು ಮುಂದೆ ಅಪ್ಪಿಕೊಳ್ಳಿಕ್ಕೆ ಉಂಟು ಹೇಳಬೇಕಿತ್ತು ನಾನು ಅಂತ. ನಾನು ಹೇಳಿದೆ, ನಾನು ಅಪ್ಪಿಕೊಳ್ಳುವುದು ಹೇಳಿದರೆ ನಿಮಗೆ ಬೈದು ಬರ್ತೇನೆ. ನಾಗಪಾತ್ರಿಯನ್ನು ದೇವರ ಪಾತ್ರಿಯನ್ನು ಕುಣಿಯುವವ ಮುಟ್ಲಿಕ್ಕಿಲ್ಲ, ಮುಟ್ಟಿದ್ದಕ್ಕೆ ಗಲಾಟೆ ಆದದ್ದುಂಟು. ಅವ ವೈದ್ಯ, ಅವ ಸಿರಿ ಹೊತ್ತುಕೊಂಡವ, ತೆಂಗಿನ ಸಿರಿಯನ್ನು ಸಿಕ್ಕಿಸಿಕೊಳ್ಳುವವ, ನಲಿಕೆಯವ, ಕುಣಿಯುವವ. ಹಾಗಿರುವಾಗ ಅವನು ದೂರದಲ್ಲಿ ನಿಲ್ಲಬೇಕು, ಇದು ಆಲಿಂಗನೆಯ ವಿಷಯ ಅಲ್ಲ. ಅವನು ನರ ನಾರಿ ರೂಪವ, ಅರ್ಧ ಹೆಣ್ಣು ರೂಪ ಅವನು, ಅರ್ಧ ಗಂಡು ರೂಪ ಅವನ ವೇಷ. ಹಾಗೆ ಅಂದರೆ ಇಡೀ ಜನ ಸಮುದಾಯದ ಅವ ಪ್ರತಿನಿಧಿ, ಗಂಡಸರ ಹೆಂಗಸರ ಪ್ರತಿನಿಧಿಯಾಗಿ ಭಗವಂತನ ಎದುರು ತನ್ನ ನೃತ್ಯ ಸೇವೆಯನ್ನು ಒಪ್ಪಿಸುವವ. ಹೋಗಿ ಹೋಗಿ ಅವನನ್ನು ಅಪ್ಪಿಕೊಂಡ್ರೆ ಇದು ನಾಗ ಮಿಲನದ ಗೌಜಿ ಅಲ್ಲ ಅದು. ಆದರೆ ಹೇಳಲಿಲ್ಲ, ನಾನು ಹೇಳಿದೆ ಯಾಕೆ, ನ ಬುದ್ಧಿವೇದಂ ಜನೇ ತಜ್ಞಾನ ಕರ್ಮಸಂಗೀನ. ನಾನು ಹೇಳಲಿಕ್ಕೆ ಹೋದರೆ ಮತ್ತೆ ನಾಳೆ ಜನ ತಪ್ಪು ತಿಳ್ಕೊಂಡು ಬೊಬ್ಬೆ ಹೊಡಿತಾರೆ, ಅವ್ರಿಗೆ ಗೊತ್ತಿಲ್ಲ, ಇದೇ ಹೇಳ್ತಾರೆ. ಅದಕ್ಕೆ ಅವ ಹೇಳಿದ್ದು ನನ್ನ ಹತ್ರ ಇನ್ನೂ ಚೂರು ಇದೆ, ನಿಮ್ಗೆ ಗೊತ್ತಿಲ್ಲ ಅಂತ. ಹೌದು, ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿದೆ ಅಂದಷ್ಟೇ ವಾಸ್ತವ ಸಂಗತಿ. ಹೀಗೆ ತಪ್ಪನ್ನೇ ಗಟ್ಟಿ ಮಾಡಿಕೊಂಡವರು ಇವರು, ಇದನ್ನೇ ನೋಡುವುದು. ಎಲ್ಲಿವರೆಗೆ ಅಂದರೆ ಇವತ್ತು ಒಂದಮ್ಯವ ನಾಗಮಂಡಲದ ಕೊನೆಯಲ್ಲಿ ಪಾತ್ರೆಯನ್ನು ಅಪ್ಪಿಕೊಂಡು ಕುಣಿಯದೇ ಇದ್ರೆ ಜನ ಹೇಳ್ತಾರೆ, ದರ್ಶನ ಕೊಟ್ಟವರು, ಸೇವೆ ಕೊಟ್ಟವರು, ಏ ನೀವು ಪೂರ ಕೆಲಸ ಮಾಡಲೇ ಇಲ್ಲ ಅಂತ, ಇನ್ನೊಮ್ಮೆ ಮಾಡಿಸಬೇಕಾಗತ್ತೆ. ಹೀಗೆ ಅಷ್ಟು ತಪ್ಪಾಗಲಿಕ್ಕೆ ಹೋಗಿದೆ. ಶ್ರಾದ್ದ ಮಾಡುವಾಗ ಕಂಬಕ್ಕೆ ಬೆಕ್ಕು ಕಟ್ಟಿ ಶ್ರಾದ್ದ ಮಾಡಿದಾಗೆ, ಅದು ಮನೆಯಲ್ಲಿತ್ತು, ಓಡಾಡಿ ಅಡ್ಡ ಬರ್ತಾ ಇತ್ತು, ಅದನ್ನು ಕಟ್ಟಿ ಹಾಕಿದ್ದ, ಒಳಗಾಗಿದ್ದರೆ ಬೊಬ್ಬೆ ಆಗ್ತದೆ ಅಂತ. ಇವ ಏನು ಮಾಡಿದ, ಅದು ಸತ್ತೋದ ನಂತರವೂ ಅವನ ಮಗನ ಕಾಲದಲ್ಲಿ ಮತ್ತೆ ಶ್ರಾದ್ದ ಮಾಡುವಾಗ, ನನ್ನ ಅಪ್ಪ ಎಲ್ಲ ಶ್ರಾದ್ದ ಮಾಡುವಾಗ ಕಂಬಕ್ಕೆ ಬೆಕ್ಕು ಕಟ್ಟಿ ಮಾಡ್ತಿದ್ರು, ನಾನೀಗ ವೈಭವದ ಶ್ರಾದ್ದ ಹೇಳಿ ಎಲ್ಲ ಮನೆಯ ಬೆಕ್ಕು ತಂದು ನಾಲ್ಕೈದು ಕಂಬಕ್ಕೆ ಕಟ್ಟಿ ಹಾಕ್ತಾ ಇದ್ದೇನೆ ಅಂದ. ಇವ ದೊಡ್ಡ ಶ್ರಾದ್ದ ಇವನಂತ. ಇಂಥವರಿಗೆ ಬುದ್ಧಿ ಹೇಳುವವರು ಯಾರು, ಆಗುವುದೇ ಇಲ್ಲ ಅಂತ. ಹೀಗೆ ಬಹಳ ಸುಂದರವಾಗಿ ಇಂತಹ ಅಜ್ಞ ವಿಪರೀತ ಜ್ಞತೆಯ ಸಂಶಯ ಜ್ಞಾನದ ಬಹುಮುಖ ದರ್ಶನ ನಮ್ಮ ನಿತ್ಯ ಪ್ರಪಂಚದಲ್ಲಿ ಕಾಣತಾ ಇರುತ್ತೇವೆ. ಅದಕ್ಕೆ ಕೃಷ್ಣನ ಈ ಮಾತು ಬಹಳ ಎಚ್ಚರದ ಮಾತು. ಇದು ಒಬ್ಬ ಜ್ಞಾನಿಯಾದವನಿಗೆ ಕೃಷ್ಣ ಹೇಳತಕ್ಕಂತಹ ಕರ್ಮ ವಿಧಾನ ಸೂತ್ರ ಇದು. ನೋಡಯ್ಯ, ಯಾರನ್ನು ತಿದ್ಲಿಕ್ಕೆ ಹೋಗ್ಬೇಡ ಅಂತ. ನ ಬುದ್ಧಿವೇದಂ ಜನಯೇತ್, ಅವರು ಮಾಡಿಕೊಂಡು ಬಂದಿರತಕ್ಕಂತಹ ಇರಾದೆಯನ್ನು, ಬುದ್ಧಿಮಂತಿಕೆಯನ್ನು, ಅದನ್ನು ಯಾವತ್ತು ನೀನು ಅಲುಗಾಡಿಸಲು ಹೋಗ್ಬೇಡ. ಅದು ನಾಸ್ತಿಕವಾದಕ್ಕೆ ಹೆಚ್ಚು ಪೋಷಕವಾದೀತು ಎನ್ನುವ ಎಚ್ಚರಿಕೆಯಲ್ಲಿ ಹೇಳ್ತಾನೆ ಕೃಷ್ಣ. ತಿದ್ದುಕೊಂಡ್ರೆ ಚಂದ, ಯಾಕೆ ಅಂದರೆ ತಿದ್ದಿಕೊಳ್ಳುವವ ಯಾವತ್ತೂ ತನ್ನ ಅಜ್ಞತೆಯನ್ನು ಇಷ್ಟಪಡುವುದಿಲ್ಲ. ಯಾರಿಗೆ ಕಲಿಬೇಕು ಎನ್ನತಕ್ಕ ಆಸೆ ಇರ್ತದೆ ಅವರು ಯಾವತ್ತೂ ಮುಕ್ತವಾದ ಹಸ್ತದಲ್ಲಿ ಹೋಗ್ತಾರೆ, ತಲೆ ಶುದ್ಧವಾಗಿ ನಿಲ್ತಾರೆ, ಒಪ್ಪಿಕೊಳ್ಳುತ್ತಾರೆ. ತಪ್ಪು ಗೊತ್ತಿದ್ದನ್ನು ತಪ್ಪು ಅಂತ ಒಪ್ಪಿಕೊಳ್ಳುತ್ತಾರೆ, ಗೊತ್ತಿಲ್ಲದ್ದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅರೆಬರೆ ಗೊತ್ತಿದ್ದಿದ್ದು ಅರೆಬರೆ ಗೊತ್ತಿತ್ತು ಅಂತ ತಿಳ್ಕೊಳ್ಳುತ್ತಾರೆ, ತಿಳಿಸಿಕೊಡಿ ಒಳ್ಳೆಯದನ್ನು ಅಂತ ಕೇಳಿಕೊಳ್ಳುತ್ತಾನೆ. ಅದರಿಂದ ಮುಂದೆ ಕೃಷ್ಣ ಹೇಳ್ತಾನೆ, ನನ್ನೆಡೆಗೆ ಓಡಿ ಬರುವವ ಅವ ಒಬ್ಬ ಇದ್ದಾನೆ ಅಂತ. ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಅಂತ. ಆ ಜಿಜ್ಞಾಸು ಓಡಿ ಬರ್ತಾನಲ್ಲ, ಅವನು ನಾನು ಒಪ್ಪಿಕೊಳ್ಳುತ್ತೇನೆ ಅಂತ. ತಿಳಿಯಬೇಕು ಎನ್ನತಕ್ಕಂಥ ಪೂರ್ಣ ಹಂಬಲದಲ್ಲಿ ಯಾರು ನಿಲ್ತಾನೆ ಅವನನ್ನು ನಾನು ಎಷ್ಟು ಪರೀಕ್ಷೆ ಮಾಡಿದರೂ ಅವನು ತಾಳ್ಮೆ ಕಳ್ಕೊಳ್ಳೋದಿಲ್ಲ ಅಂತ. ಇದು ಆಶ್ಚರ್ಯ. ಭಗವಂತನ ದೊಡ್ಡ ಪರೀಕ್ಷೆ ಅಂದರೆ ಅದು. ಯಾರು ತಾಳ್ಮೆ ಕಳ್ಕೊಳ್ಳದೆ ಜ್ಞಾನದ ಹಂಬಲದಲ್ಲಿ ನಿಲ್ತಾರೆ ಅವನು ನಿಜವಾಗಿ ಜಿಜ್ಞಾಸು. ಇವತ್ತು ಅಂತಹ ಒಬ್ಬ ಜನ ಸಿಗುವುದಿಲ್ಲ, ಕೃಷ್ಣ ಹೇಳಿಬಿಟ್ಟೆ. ಆದ್ರಿಂದ ನಿನ್ನ ಕರ್ಮ ಚೆನ್ನಾಗಿರಲಿ ಅಷ್ಟೇ ಹೊರತು ಅದು ತಿದ್ದುವಂತೆ ಮತ್ತೊಬ್ಬರಿಗೆ ಗಲಾಟೆ ಮಾಡುವಂತೆ ಇಲ್ಲದಿರಲಿ ಅಂತಾನೆ. ಮತ್ತು ಎಲ್ಲರ ಪ್ರೀತಿಯನ್ನು, ಎಲ್ಲರ ಕರ್ಮವನ್ನು ನೀನು ಪ್ರೀತಿಸು. ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್. ಸರ್ವಕರ್ಮಾಣಿ ಜೋಷಯೇತ್ ಅಂದರೆ ಸರ್ವರ ಕರ್ಮಗಳನ್ನು ಎನ್ನುವುದು ಒಂದು ಅರ್ಥವೇ. ಅಕ್ಕಪಕ್ಕದವರು ಏನು ಮಾಡ್ತಾ ಇದ್ದಾರೋ ಇರಲಿ, ಮಾಡುತ್ತಾರೆ, ತಿಳ್ಕೊಳ್ಳು ನಾವಷ್ಟೇ. ಅವರಿಗೆ ತಿದ್ದಿಕೊಳ್ಳಬೇಕು ಎನ್ನತಕ್ಕಂಥ ಮನಸ್ಸು ಇಲ್ಲದಿದ್ದಾಗ ನಾವೇನು ತಿದ್ದುದು, ಅವರನ್ನು ಹೇಗೆ ತಿದ್ದುವುದು, ಎಲ್ಲಿ ತಿದ್ದುವುದು, ಎಂತಾದ ತಿದ್ದುವುದು. ಆದ್ದರಿಂದ ಇಷ್ಟಪಡುವುದು ಅಷ್ಟೇ, ಅವರಿಗೆ ಇಷ್ಟ ಆಗುವಂತಹ ಕರ್ಮವನ್ನು ಮಾಡಿ ತೋರಿಸುವುದು. ಮತ್ತೆ
ನಾವು ನಡೆಸಿ ಅಲ್ಲಿ ಕೃಷ್ಣಾರ್ಪಣ ಬುದ್ಧಿ ಇದೆ ಅಂತ ತೋರಿಸಿ ಅಷ್ಟಾದರೂ ಅವರಿಗೆ ಇಷ್ಟ ಆಗುವಂತೆ ಮಾಡುವುದು. ಅದರಿಂದ ಜೋಶೇತಂದ್ರೆ ಕಾರ್ಯೇತು ಹೌದು, ಆನಂತರ ಪ್ರೀತಿಯ ಸೇವೆಯೇತು ಅಂದ್ಲೌದು. ಖುಷಿಪಟ್ಟು ಮಾಡಬೇಕು, ಅವರಿಗೆ ಖುಷಿಯಾಗುವಂತೆ ಮಾಡಬೇಕು, ಅವರು ಖುಷಿಪಟ್ಟು ಮಾಡುವಂತೆ ಮಾಡಿಸಬೇಕು. ಜೋಶಿಯೇ ಸರ್ವಕರ್ಮಾಣಿ, ಎಲ್ಲ ಕೆಲಸ ಅಂತ. ಎಲ್ಲ ಅಂದರೆ ದೇವರ ಕೆಲಸ, ಮನೆ ಕೆಲಸ, ಸಮಾಜದ ಕೆಲಸ, ಅದರ ಆಚೆಯ ಕೆಲಸ, ಯಾವುದು ಪರಲೋಕದ ಕೆಲಸ ಅದರ ಆಚೆ ಅಂತೂ. ಹೀಗೆ ಯಾವ ಕೆಲಸ ಮಾಡೋದಾದರೂ ಭೌತಿಕ, ದೈವಿಕ, ಆಧ್ಯಾತ್ಮಿಕ, ಆದಿಲೌಕಿಕ, ಯಾವ ಲೆಕ್ಕದ ಕೆಲಸ ಮಾಡಿದಾದರೂ, ಯಾರ ಕೆಲಸ ಆದರೂ ಎಲ್ಲರನ್ನು ಸಹ ಸಂತೋಷಗೊಳಿಸುವಂತೆ ಎಲ್ಲರೊಳಗೂ ಭಗವಂತ ಇದ್ದಾನೆ ಅನ್ನತಕ್ಕಂತಹ ಎಚ್ಚರದಿಂದ ಜೋಶಿಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ. ಯುಕ್ತ ಅಂದರೆ ಭಗವಂತನಲ್ಲಿ ಮನೋಯೋಗ ಸಂಪಾದನೆ ಮಾಡಿಕೊಂಡವನಾಗಿ. ಅವರು ಮಾಡುವ ಕರ್ಮದಲ್ಲಿ ನನಗೆ ಚೂರು ಇಷ್ಟ ಆಗೋದಿಲ್ಲ ಹೇಳಿದರೆ ಅವರೊಳಗೂ ದೇವರಿದ್ದಾನೆ ಅಂತ ಯೋಚನೆ ಮಾಡು, ಆಯ್ತಲ್ಲ ಅಷ್ಟೇ. ಹಾಗಾದರೆ ದೇವರೇ ತಪ್ಪು ಕೆಲಸ ಮಾಡುವುದು ಏನು ಮಾಡುವುದು? ಅವನಿಗೆ ಅಯೋಗ್ಯಕ್ಕೋಸ್ಕರ ಅಯೋಗ್ಯತೆಗಾಗಿ ಭಗವಂತ ಅವನಿಂದ ಹಾಗೆ ಮಾಡಿಸ್ತಾನೆ, ಮಾಡುವುದು. ಯೇಷಕ್ಕೇವ ಸಾಧು ಕರ್ಮಕಾರಯತಿ ತಮಧೋನಯತಿ, ಶ್ರುತಿ ಹೇಳುತ್ತದೆ. ದೇವರೇ ಮಾಡಿಸುವುದು ಕೆಟ್ಟ ಕೆಲಸ, ಯಾಕೆ? ಅವನ ಯೋಗ್ಯತೆ ಕೆಟ್ಟದುಂಟು, ಕೆಳಗೆ ತಳಬೇಕು ಅಂತಷ್ಟೆ. ಜನಕ್ಕೆ ಪ್ರದರ್ಶನ ಆಗಬೇಕು, ಅವನು ಕೆಟ್ಟವ ಅಂತ ಗೊತ್ತಾಗಬೇಕಲ್ವ? ಅಷ್ಟೇ, ಅವ ಕೆಟ್ಟವ ಅಂತ ಗೊತ್ತಾಗಲಿಕ್ಕೆ ಕೆಳಗೆ ಬಿದ್ದದ್ರಲ್ಲಿ ಗೊತ್ತಾಗುವುದಿಲ್ಲ, ಕೆಟ್ಟ ಕೆಲಸ ಮಾಡಿದ ಮೂಲಕ ಆಗತ್ತೆ. ಹಾಗೆ ಅಂದು ಮಂಥರೇ ಬಹಳ ಚೆನ್ನಾದ ಪಾತ್ರ ಇದಕ್ಕೆ, ಬಹಳ ಅದೂರಿಯಾಗಿ ಒಡ್ಡೋಲಗ ಕೊಟ್ಟವಳು ಅವಳು ರಾಮಾಯಣದಲ್ಲಿ ಮೊತ್ತ ಮೊದಲ ಬಾರಿಗೆ. ತನಗೆ ಗತಿಯಾಗಬೇಕು ಅಂತ ಹೇಳಿದ್ಲು ಚತುರ್ಮುಖನ ಹತ್ರ, ಆಗತ್ತೆ, ಯೋಗ್ಯ ಗತಿಯಾಗತ್ತೆ. ಅದಕ್ಕೇನು ಮಾಡಬೇಕು ಹೇಳಿದ್ಲು, ಹೋಗಿ ನೀನು ದಾಸಿಯಾಗಿ ಹುಟ್ಟಿ ರಾಮನ ರಾಜ್ಯಭಾರಕ್ಕೆ ಏನು ಸಂಭ್ರಮ ಇರ್ತದೆ ಅದನ್ನು ತಪ್ಪಿಸು, ಅದರಿಂದ ನಿನಗೆ ಯೋಗ್ಯವಾದ ಗತಿ ಸಿಗ್ತದೆ ಅಂತ ಹೇಳಿಬಿಟ್ರು. ಬಂದ್ಲು, ಮಂತ್ರಿಯಾಗಿ ಹುಟ್ಟಿದ್ಲು, ಹೇಗಾದರೂ ಮಾಡಿ ಕಿವಿ ತಿರುಗಿಸಿ ಕೈಕೇಯಿಯನ್ನು ಬೊಬ್ಬೆ ಹಾಕುವಂತೆ ಮಾಡಿ ಅಯೋಧ್ಯೆಯಿಂದ ರಾಮನನ್ನು ಹೊರಗೆ ಹಾಕಿದೆ. ಅವಳಿಗೆ ಯೋಗ್ಯವಾದ ಕರ್ಮದಾಯಿತು, ರಾಜ್ಯಶ್ರೀಯಿಂದ ರಾಮನನ್ನೇ ಓಡಿಸುವ, ಅಷ್ಟು ಜನಾನುರಾಗನಾದ ರಾಮನನ್ನು ದೂರ ಮಾಡುವ, ಎಲ್ಲ ಪ್ರಜೆಗಳಿಂದ ದೂರ ಮಾಡುವ, ಕೊನೆಯ ಕ್ಷಣದಲ್ಲಿ ತಂದೆಯಿಂದಲೂ ದೂರ ಮಾಡುವ, ಇನ್ನೂ ಮುಂದಕ್ಕೆ ಸೀತಾರಾಮರನ್ನೇ ಬೇರ್ಪಡವೆ ಅಂತ ಆಗುವ ಮುಂದಿನ ಕತೆಗೆ ಕಾರಣಲಾಗುವಂತೆ, ಎಷ್ಟು ದೊಡ್ಡ ದುರಂತ ನೋಡಿ. ಇದರಿಂದ ಎಲ್ಲ ಭೇದಕ್ಕೆ ಕಾರಣವಾಗಿ ಮಂಥರೇ ಪಾತ್ರ ಮುಂದುವರಿದಿತ್ತು. ಅದು ಅವಳ ಯೋಗ್ಯವಾದ ಹಂತವನ್ನು ತಲುಪಲಿಕ್ಕೆ ಬೇಕಾದ ಯೋಗ್ಯ ಕೆಲಸ ಅಂತ ತಿಳಿಸ್ತಾನೆ. ಅದನ್ನು ಪ್ರತಿಯೊಬ್ಬನೂ ಅವನವನ ಗತಿಗೆ ಯೋಗ್ಯವಾದ ಕರ್ಮವನ್ನು ಮಾಡಲೇಬೇಕು ಈ ಕರ್ಮ ಪ್ರಪಂಚದಲ್ಲಿ. ಹಾಗಾಗಿ ನೀನು ತಿದ್ದುವುದೇನು ಬಂತು ಅಂತ ಕೇಳುತ್ತಾನೆ. ನೀನು ಮಾಡಿ ತೋರಿಸುವುದು ಮಾತ್ರ, ಸರಿಯಾದದ್ದನ್ನು ಮಾಡಿ ತೋರಿಸು. ಭಗವಂತನ ಮೇಲೆ ನಂಬಿಕೆ ಇಟ್ಟು ಮಾಡು, ಅವರಿಗೆ ಭಗವಂತನ ಮೇಲೆ ನಂಬಿಕೆ ಬರುವಂತೆ ನೀನು ಮಾಡಿಸು, ಓಲೈಸು. ಆಗದೇ ಇದ್ದಾಗ ಇಲ್ಲ, ಆಗದೇ ಇದ್ದಾಗ ನೀನು ಅವರಾಗಿ ಮಾಡಲಿಕ್ಕೆ ಹೋಗಬೇಡ ಅಷ್ಟೆ. ಅದಕ್ಕೆ ವಿದ್ವಾನ್ ಯುಕ್ತ ಸಮಾಚರನ್ ಅಂತ, ಸಂ ಆಚರನ್. ನೀನು ಚೆನ್ನಾಗಿಯೇ ಭಗವಂತನ ಮೇಲಿನ ಮನಸ್ಸನ್ನಿಟ್ಟೆ, ಸಂಪೂರ್ಣವಾಗಿಯೇ ಅದನ್ನು ಎಲ್ಲರನ್ನು ಹಿಡಿಯುವ ಹಾಗೆಯೇ ಮಾಡು. ಅವರು 100 ಜನ ಕೂತಿದ್ದಾರೆ, ಒಂದೇ ಕಾರ್ಯಕ್ರಮ, ಎಲ್ಲರೂ ಮೇಲಕ್ಕೆ ಆಸನದಲ್ಲಿ ಕೂತು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಕ್ತಃ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರುವಂತಿ ಭಾರತ ತಥಾ ಕುರಿಯಾದ ವಿದ್ವಾನ್ ಅಂತ ಹೇಳಿದ್ರೆ ಆಗುತ್ತೋ? ಕುರಿಯಾದ ವಿದ್ವಾನ್ ತಥಾ ಸಕ್ತಃ ಅಂತ ಅವರೆಲ್ಲರೂ ಮೇಲೆ ಕೂತು ಊಟ ಮಾಡ್ತಾ ಇದ್ದಾರೆ. ಹಾಗೆಯೇ ಪಾದರಕ್ಷೆ ದುರುಸು ಎಲ್ಲ ಹಾಕಿಕೊಂಡು ತಿಂತಾ ಇದ್ದಾರೆ. ಇವನು ತಿನ್ನಬೇಕಾ? ದೇವರು ಕೊಟ್ಟ ಕೈಯನ್ನು ಬಿಸಾಡಿ ಚಮಚವನ್ನು ಇಟ್ಕೊಂಡು ಅದಾಗುವುದಿಲ್ಲ ಅಂತ. ಮತ್ತೆ ನೀವೆಲ್ಲ ಕೆಳಗೆ ಕೂತ್ಕೊಂಡು ಊಟ ಮಾಡಿ ಹೇಳಲಿಕ್ಕೆ ಬರುತ್ತೋ? ಅವರೆಲ್ಲ ಚಮಚದಲ್ಲಿ ಹೊಡೆದ್ರೆ ಇವನಿಗೆ ಅದು ಆಗುವುದಿಲ್ಲ. ಅದನ್ನ ಬುದ್ಧಿವೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿನಂ ಜೋಶೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರ. ಯಾವುದು ಯೋಗ್ಯವಾಗಿದೆ, ಇವ ಜ್ಞಾನೋಪಾಯದಿಂದ ಏನನ್ನು ತಿಳಿದುಕೊಂಡಿದ್ದಾನೆ, ಯಾವುದು ನಡೆಸಿಕೊಟ್ಟಾಗ ಶಾಸ್ತ್ರೀಯ ಅನಿಸ್ತದೆ, ಲೌಕಿಕ ಅಂತಲ್ಲ. ಲೌಕಿಕ ಕರ್ಮ ಬೇರೆ, ಶಾಸ್ತ್ರೀಯ ಕರ್ಮ ಬೇರೆ. ಲೋಕಕ್ಕಾಗಿ ಶಾಸ್ತ್ರವನ್ನು ಹೊಡೆಯುವಂತಿಲ್ಲ, ಶಾಸ್ತ್ರಕ್ಕಾಗಿ ಲೋಕವನ್ನು ಬಿಡುವಂತೆ ಉಂಟು. ಆದ್ದರಿಂದ ಶಾಸ್ತ್ರೀಯವಾಗಿ ಸಂಬಂಧ ಹಾಗೆ ಶಾಸ್ತ್ರೀಯವಾಗಿ ಅದನ್ನು ಆಚರಣ ಎಲ್ಲ ಕಡೆಯಲ್ಲಿಯೂ ಮಾಡುತ್ತ, ಒಂದೆರಡು ಕಡೆಯಲ್ಲಿ ಅಲ್ಲ, ಪ್ರತಿಯೊಂದು ಕಡೆಯಲ್ಲಿಯೂ ಸಹ ಜವಾಬ್ದಾರಿ ಹೊತ್ತು ಸೋಲರಿಯದೆ
ಜಾಡ್ಯವನ್ನು ಕಾಣಿಸದೆ ಸೋಮಾರಿತನವನ್ನು ಬೆಂಬಲಿಸದೆ ಅಜ್ಞರನ್ನೆಲ್ಲ ಪ್ರೀತಿಸಬೇಕು ಎನ್ನುವ ನೆಲೆಯಲ್ಲಿ ಅವರ ಕರ್ಮವನ್ನು ಮಾಡದೆ ಅವರನ್ನು ಪ್ರೀತಿಸು, ಅವರನ್ನು ಮಾಡಿಸುವಂತೆ ಪ್ರೀತಿಸು. ಅವರಾಗಿ ಮಾಡಿಯಲ್ಲ, ತಪ್ಪು ಮಾಡುವುದರಿಂದ ಅವರಿಗೆ ಪ್ರೀತಿಯಾಗುತ್ತೆ ಅದರದ್ದು ಪ್ರೀತಿಯಲ್ಲ. ಸರಿಯಾಗುವಂತೆ ಅವರಿಗೆ ಮಾಡುವಂತೆ ಪ್ರೇರಣೆ ಕೊಡುವಂತಹ ಕರ್ಮವಿದ್ದರೆ ಅದು ನೀನು ಮಾಡಿದ್ದು ಸರಿ. ಅದು ನೀನು ಕೆಳಕೂತೆ ಊಟ ಮಾಡಿ ಬಾ, ಇಲ್ಲ ಊಟ ಮಾಡದೆ ಬಾ ಅಂತಾನೆ ದೇವರು. ಬಹಳ ಚೆನ್ನಾಗಿದೆ. ಅಲ್ಲಿಂದ ಒಟ್ಟಾರೆ ಏನು ಕೇಳಿದರೆ ಅವರನ್ನು ಓಲೈಸುವಂತಿರಬೇಕು ಹೊರತು ಅವರನ್ನು ಘಾಸಿಕೊಳ್ಳುವಂತಿರಬಾರ್ದು. ಅವರು ಕರ್ಮವನ್ನೇ ಬಿಟ್ಟು ಓಡಿಯಾರು, ನಾಸ್ತಿಕ ವಾದಕ್ಕೆ ಪುಷ್ಟಿಗೊಟ್ಟಾರು, ಅದರ ಬದಲಿಗೆ ಅವರು ಮಾಡತಕ್ಕಂಥ ಕರ್ಮದಲ್ಲಿ ದೇವರ ಪ್ರತಿಷ್ಠೆ ಆಗುವಂತೆ ಮಾಡಿದೆ. ಅವರಿಗೆ ಗೊತ್ತಿಲ್ಲ ಆದ್ದರಿಂದ ತಿದ್ದುವುದು ಸುಲಭ, ಆದರೆ ತಪ್ಪು ಗೊತ್ತಿದ್ದರೆ ಅದು ತಿದ್ದುವುದು ಕಷ್ಟ. ಪೂರ ವಿಪರೀತವೇ ಗೊತ್ತಿದ್ದರೆ ಅದು ತಿದ್ದಲಿಕ್ಕೆ ಆಗತ್ತೆ. ಅದರಿಂದ ವಿಪರೀತವಾಗಿ ಅನುಸಂಧಾನ ಮಾಡಿಕೊಂಡವರನ್ನು, ಇಲ್ಲ ಅವನು ಸೂರ್ಯಕೋಟಿ ಸಮ ಪ್ರಭನೇ ಅಂತ ಹಠ ಮಾಡುವವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅವರಿಗೆ ಎಷ್ಟು ಹಠ ಇದೆ ಕೇಳಿದರೆ ನಾನು ನೋಡಿಕೊಂಡಿದ್ದೆ. ಅವರಿಗೆ ಅವರ ಗಣಪತಿಯ ಸೊಂಡಿಲಿ ಎತ್ತಲಿಕ್ಕೆ ಗೊತ್ತಿಲ್ಲಂತೆ ಪಾಪ ಗಣಪತಿಗೆ. ಅವ್ರು ಹೇಳೋದು, ಅವರು ಹೋಮ ಮಾಡುವಾಗ ನಾನು ನೋಡಿದ್ದೆ ಒಮ್ಮೆ, ಕೈಯಲ್ಲಿ ಎತ್ತಿ ಅಷ್ಟದ್ರವ್ಯ ಇಟ್ಟುಕೊಂಡು ಪಂಚವಜ್ಜಯ ಕುಂಡಕ್ಕೆ ಹಾಕಿದರು. ಹಾಕುವಾಗ ಎಡಕೈಯಲ್ಲಿ ಹೀಗೆ ಮಾಡಿ ಹಾಕಿದರು, ಮೇಲೆ ಮಾಡಿ ಹಾಕಿದರು ಎಡಕೈಯನ್ನು. ನಾನು ಕೇಳಿದ್ದು ಇದೆಂತದ್ದು ಕೈ ಮೇಲೆ ಮಾಡಿದ್ದು ಅಂದೆ. ಅದು ಅವನ ಸೊಂಡಿಲಿ ಎತ್ತಿದ್ದು ಮತ್ತೆ ಬಾಯಿಗೆ ಹಾಕಿದ್ದು ಅಂದೆ. ಓ ಹೇಳಿದೆ, ಆಗ್ಬೋದು. ಮತ್ತೆ ಸೆಲ್ ಕೆಳಗೆ ಮಾಡಿದ್ದು ಕಾಣಲಿಲ್ಲಲ್ಲ ಸೊಂಡಿಲು ಅಂದೆ. ಅದು ಮಾಡ್ತಾನೆ ಅವ ತಿನ್ನುವಾಗ. ಹಾ, ಮತ್ತೆ ಎರಡನೇ ದಾವತಿ ಕೊಡುವಾಗ ಇನ್ನೊಮ್ಮೆ ಸೊಂಡಿಲು ಮೇಲೆ ಮಾಡಿದ್ರು. ಓಹೋ, ನಿಮ್ಮ ಗಣಪತಿಗೆ ಸೊಂಡಿಲು ಮೇಲೆ ಮಾಡಲಿಕ್ಕೆ ಬರುವುದಿಲ್ಲ ಪಾಪ ಅಂದೆ. ಎಷ್ಟು ಕಷ್ಟದ ಗಣಪತಿ, ಇಷ್ಟು ದೊಡ್ಡ ನಂಬಿಕೆಯಿಂದ ಹೋಮ ಅವನ ಮಾಡುತ್ತಾರೆ. ಆದ್ರೆ ಇಂತಹ ವಿಪರೀತ ಜ್ಞಾನ ಇದ್ದರೆ, ಸೊಂಡಿಲೂ ಮೇಲೆ ಮಾಡಲಿಕ್ಕೆ ಬಾರದ ಗಣಪತಿ ನಮ್ಮ ಆಹುತಿಯನ್ನು ಸ್ವೀಕರಿಸ್ತಾನೆ ಇದ್ರೆ, ನಾನು ಹೇಳಿದೆ ಹಾಗಾದ್ರೆ ಸೊಂಡಿಲು ಕೆಳಗೆ ಮಾಡುವುದೇ ಬೇಡ, ಮೇಲೇ ಇರಲಿ. ಬಾಯಲ್ಲಿ ತಿನ್ನುವುದಲ್ಲ ಹಾಕಿದ್ದನ್ನು, ಅಲ್ಲಿಗೆ ಬಾಯಿ ಮುಚ್ಚುತ್ತದೆ ಅಲ್ಲ ಆನೆ ತಿನ್ನುವಾಗ, ಸೊಂಡಿಲು ಯಾಕೆ ಕೆಳಗೆ ಮಾಡಬೇಕು ಅಂತ. ಅವರಿಗೆ ಪುರುಸೋತಿಲ್ಲಂತೆ ಮಾತಾಡಲಿಕ್ಕೆ. ಆಯಿತು ಅಂತ. ಎಷ್ಟು ಗಮ್ಮತ್ತುಂಡು, ಅರ್ಥ ಗೊತ್ತಿಲ್ಲದಿದ್ದಾಗ, ಹೇಳಲಿಕ್ಕೆ ಬಾರದಿದ್ದಾಗ ಅವರಿಗೆ ಪುರುಸೋತಿರುವುದಿಲ್ಲ, ಸೊಂಡಿಲೆ ಯಾವುದು ಒಳ್ಳಿಗೆ ಪುರುಸೋತಿರ್ತದೆ. ಎಂಥ ವಿಚಿತ್ರ ಜನ. ನ ಬುದ್ಧಿವೇದಂ ಜನೇದ ಅಜ್ಞಾನ ಕರ್ಮ ಸಂಘಿನ ಜೋಶೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಶ್ರೀಕೃಷ್ಣಾರ್ಪಣಮಸ್ತು.